ಈ ದಿನದಲ್ಲೂ ಕೂಡ ನಮಗೆ ಕೊಟ್ಟಂತ ಈ ಒಂದು ಅದ್ಭುತವಾದ ಅವಕಾಶಕ್ಕೆ ತಂದೆಯ ದೇವರಿಗೆ ನಾವು ಕೃತಜ್ಞತೆಯನ್ನ ಸಲ್ಲಿಸೋರಾಗಿದ್ದು ನಾವು ಈ ಒಂದು ಪಾಠಕ್ಕೆ ನಾವು ಮುಂದುವರಿಯೋಣ ಈ ಒಂದು ವಿಶೇಷವಾದ ಅಧ್ಯಾಯಕ್ಕೆ ನಾವು ಹೋಗುವ ಮುನ್ನ ಒಂದು ಪ್ರಾರ್ಥನೆ ಮೂಲಕ ತಂದೆಯ ದೇವರ ಪ್ರಸನ್ನತೆಯನ್ನ ನಮ್ಮ ಮಧ್ಯದಲ್ಲಿ ಬೇಡಿ ನಾವು ಪ್ರಾರ್ಥನೆ ಮಾಡೋಣ ನಮ್ಮ ಮಧ್ಯದಲ್ಲಿರುವ ಎಲ್ಲಪ್ಪ ಸೋದರರು ಪ್ರಾರ್ಥನೆ ನಮಸ್ಕಾರ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯ ಸ್ವರೂಪನಾದ ತಂದೆ ಆದ ದೇವ್ರಿ ತಂದೆ ನಮ್ಮನ್ನು ಇದುವ ಕಾಯ್ದು ಕಾಪಾಡಿ ಒಂದು ಜೀವಿತ ಸಂಖ್ಯೆಯಲ್ಲಿ ಸಹ ಧನ್ಯವಾದ ತಂದೆ ತಂದೆ ನಿನ್ನ ಚಿತ್ತಕ್ಕೆ ಇಡುದವಾಗಿ ನಾವು ಇದುವರೆಗೆ ಏನಾದ್ರು ತಪ್ಪು ಮಾಡಿದರೆ ನಮ್ಮ ಕ್ಷಮಿಸಿ ಮುಂದೆ ನಿಮ್ಮ ಏನು ತಿಳ್ಕೊಂಡು ಸರಿಯಾಗಿ ನಾವು ನಡೀಲಿಕ್ಕೆ ಸಹಾಯ ತಂದೆ ತಂದೆಯಾದ ದೇವರೇ ಲೋಕದಿಂದ ಆಯ್ದುಕೊಂಡು ಯಾವ ಕೆಲಸಕ್ಕೆ ಬಾರದ ನಮ್ಮನ್ನು ಮಣ್ಣು ದೊಳದಂಥ ನಮ್ಮನ್ನು ಅಪಾರವಾದ ಸತ್ಯವನ್ನು ತಿಳ್ಕೊಳ್ಳಿಕ್ಕೆ ಸಹಾಯ ಮಾಡ್ತಿದ್ದಕ್ಕಾಗಿ ಧನ್ಯವಾದ ತಂದೆ ತಂದೆಯಾದ ದೇವರೇ ಇವತ್ತು ನಿನ್ನ ವಾಕ್ಯವನ್ನು ತಿಳಿಸುವಂಥ ಸೋದರಿಗೋಸ್ಕರ ಅವರ ಕುಟುಂಬಕ್ಕೋಸ್ಕರ ಸಹ ಬಿಡ್ಕೊಂಡು ತಂದೆ ತಂದೆಯಾದ ದೇವರೇ ನಿಮ್ಮ ಪವಿತ್ರ ಪವಿತ್ರ ಆತ್ಮನ ಸಹಾಯದಿಂದ ನಮ್ಮೆಲ್ಲರಿಗೂ ನಿಮ್ಮ ವಾಕ್ಯವನ್ನು ತಿಳಿಸುವ ಹಾಗೆ ಅವ್ರಿಗೆ ಸಹಾಯ ಮಾಡಪ್ಪ ತಂದೆ ತಂದಿ ಆದ್ರೆ ಇನ್ನು ಯಾವ ಸಹೋದರ ಸೋದರ ಬಂದಿಲ್ಲ ಅವ್ರಿಗೆ ಸಹ ಬರ್ಲಿಕ್ಕೆ ಸಹಾಯ ಮಾಡು ತಂದೆ ತಂದೆ ಆದಿರಿ ಬಂದಂತ ಸಹೋದರ ಸೋದರಿಗೋಸ್ಕರ ಬೀಳ್ಕೊಂತಂದಿ ನಿನ್ನ ವಾಕ್ಯವನ್ನು ಕೇಳಿ ತಂದಿ ಆದ್ರೆ ಆ ವಾಕ್ಯದ ಪ್ರಕಾರ ನಡೆದು ನಮ್ಮ ಮರಣ ಪ್ರಯಂತರ ನಾವ್ ಎಲ್ಲರೂ ನಂದಿಗಸ್ತರಾಗಿ ಜೀವಿಸಿ ನಮ್ಮ ಓಟ ಓಡಿ ಮುಗಿಸುವ ಹಾಗೆ ಕುಟೆ ಕೊಟ್ಟ ನಡ್ಸಪ್ಪ ತಂದಿ ಆದ್ರೆ ಹೌದಪ್ಪಾ ತಂದೆ ಆದರೆ ನಿಮ್ಮ ಕೃತೆಯ ನಿಮ್ಮ ಸಹಾಯದಿಂದ ನಾವ್ ಏನ್ ಮಾಡ್ಲಿಕ್ಕನು ಸಾಧ್ಯನಿಲ್ಲಪ್ಪ ತಂದೆ ತಂದೆ ಆದರೆ ಆದಿಯಿಂದ ಅಂತ್ಯದವರೆಗೂ ನಿಮ್ಮ ಪ್ರಸನ್ನತಿ ಕೂಟದಲ್ಲಿದ್ದು ಈ ಕೂಟವನ್ನು ಸಹ ನಡೆಸಿಕೊಡುತ್ತಂದೆ ಇದುವರೆಗೆ ಪ್ರಾರ್ಥನಾ ಕೇಳಿದಕ್ಕಾಗಿ ಸಹ ಧನ್ಯವಾದ ಈ ಚಿಕ್ಕ ಪ್ರಾರ್ಥನಾ ನಮ್ಮೆಲ್ಲರ ರಕ್ಷಕನ ಯೇಸು ಕ್ರಿಸ್ತ ನಾಮದಲ್ಲಿ ಬೀಳ್ತೇನೆ ನಮ್ಮ ಜೀವಳಪ್ಪ ಲೋಕ ತಂದಿ ಆಮೇಕ್ ಯು ಬ್ರೋ ಪ್ರೀತಿಯಾ ಸಹೋದರ ಸಹೋದರ ನಾವು ಎಂದಿನಂತೆ ನೋಡ್ತಾ ಇದ್ದಂತ ದಾವಿದರ ಜೀವನ ಚರಿತ್ರೆ ಅದು ಮುಕ್ತಾಯಗೊಂಡು ಸಹೋದರರು ಈ ದಿನದಲ್ಲಿ ಕೂಡ ರಾಜು ಸಹೋದರರು ಅಪೋಸ್ಟ್ಲರ ಕಾರ್ಯಗಳ ಒಂದು ಸತ್ಯವೇದದಿಂದ ಆಕ್ಸ್ ಆಫ್ ಅಪೋಸಲ್ಸ್ ಅಪೋಸ್ಟ್ಲರ ಕಾರ್ಯಗಳು ಅನ್ನುವ ಒಂದು ಪುಸ್ತಕವನ್ನ ನಾವು ಈ ದಿನದಲ್ಲಿಯಿಂದ ನಾವು ಈ ಒಂದು ಹೊಸ ಪುಸ್ತಕವನ್ನ ನಾವು ಸ್ಟಾರ್ಟ್ ಮಾಡೋಣ ಸೊ ದೇವರ ಕೃಪೆ ದೇವರ ದಯೆ ನಮ್ಮಲ್ಲಿದ್ದು ನಾವು ಆಲೋಚಿಸುವ ಮಾತನಾಡುವ ಒಂದೊಂದು ವಿಷಯಗಳು ತಂದೆಯ ದೇವರ ನಾಮ ಮಹಿಮೆಯಾಗುವಂತೇನು ಮತ್ತೆ ಆತನು ಆತನ ಭಕ್ತರ ಮೂಲಕ ಬರೆದಿರುವಂತ ಸತ್ಯವೇದ ಒಂದು ಆತ್ಮದಲ್ಲಿ ನಾವು ಅದನ್ನ ಅರ್ಥ ಮಾಡಿಕೊಳ್ಳುವ ಒಂದು ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಆ ಒಂದು ಅರ್ಥ ಮಾಡಿಕೊಂಡು ಅದನ್ನ ತಂದೆಯಾದೇವರ ಒಂದು ಮಹಿಮೆಗೋಸ್ಕರ ನಾವು ಬದುಕುವ ಒಂದು ಆ ಅವಕಾಶವನ್ನ ದೇವರು ಈ ದಿನದ ಒದಗಿಸ್ ಒದಗಿಸಿಕೊಟ್ಟಿದ್ದಾರೆ ಅದರಿಂದ ಈ ಅವಕಾಶವನ್ನ ಕೊಟ್ಟ ಸಭಿಕರಿಗೂ ನನ್ನ ಒಂದು ಧನ್ಯವಾದಗಳನ್ನ ತಿಳಿಸ್ಕೊಂಡು ಈ ಒಂದು ಪಾಠಕ್ಕೆ ನಾವು ಮುಂಜರ್ಯಣ ಸಹೋದರ ಸಹೋದರ ಈ ಪಾ ಈ ಒಂದು ಸತ್ಯವೇದ ಗ್ರಂಥದಲ್ಲಿ ಅಪೋಸ್ಟ್ಲರ ಕಾರ್ಯಗಳು ಅಂತ ಹೇಳುವಾಗ ಇದಕ್ಕೆ ನಾವು ಇಂಟ್ರಡಕ್ಷನ್ ಏನಪ್ಪಾ ಕೂಡ ನಾವು ಒಂದು ಈ ಒಂದು ವಿಷಯವನ್ನ ಯಾವ ರೀತಿ ನಾವು ಸ್ಟಡಿ ಮಾಡೋಣ ಅಂತ ಯೋಚನೆ ಮಾಡಿದಾಗ ಸಹೋದರ ಸಹೋದರರೇ ನಮಗೆ ಮುಂಚೆ ಹೂಡಿರುವಂತ ಸಹೋದರರು ಅವರು ಬರೆದಿದ್ದಂತ ಒಂದು ವ್ಯಾಖ್ಯಾನಗಳು ಮತ್ತೆ ನಮ್ಮ ರಸಲ್ ಸಹೋದರರು ಬರೆದಿರುವಂತ ವ್ಯಾಖ್ಯಾನಗಳನ್ನ ನಾವು ಪರಿಶೀಲನೆ ಮಾಡಿ ಆ ಒಂದು ಅಡಿಯಲ್ಲಿನೆ ಈ ಒಂದು ಪಾಠವನ್ನ ನಿಮ್ಮ ಮುಂದೆ ನಾವು ಪ್ರೆಸೆಂಟ್ ಮಾಡೋರಾಗಿದ್ದೀವಿ ಅದರಿಂದ ಈ ವಿಷಯಗಳನ್ನ ಕೂಡ ನಿಮ್ಮ ಇಟ್ಕೊಂಡು ನಮ್ಮ ಒಂದು ತಾಳ್ಮೆಯ ಒಂದು ವಿನಂತಿ ವಿನಂತಿ ಏನಂದ್ರೆ ಸಹೋದರ ಸಹೋದರೇ ಈ ಪಾಠವನ್ನು ನಾವು ಪ್ರಾರಂಭ ಮಾಡುವಾಗಲೇ ನೀವು ನೀವು ಒಂದು ನೋಟ್ಸ್ ಅನ್ನ ಪ್ರಿಪೇರ್ ಮಾಡಿಕೊಂಡ್ರೆ ನಿಮ್ಮ ಬರುವಂತ ದಿನಗಳಲ್ಲಿ ನೀವು ಅದನ್ನ ಮತ್ತೆ ಹಾಕಕ್ಕೆ ಅದು ತುಂಬಾ ಉಪಯೋಗ ಆಗತ್ತೆ ಸೊ ನಾವು ಹೇಳ್ತಾ ಇರೋಂಗೆ ತುಂಬಾ ಮುಖ್ಯವಾದ ಒಂದು ಪಾಯಿಂಟ್ಸ್ ಅನ್ನ ನೀವು ನೋಟ್ಸ್ ಪ್ರಿಪೇರ್ ಮಾಡಿಕೊಂಡು ಮತ್ತೆ ಅದು ಯಾವ್ದಾದ್ರೂ ಒಂದು ವಿಷಯ ನಿಮಗೆ ಇನ್ನ ತಿಳುವಳಿಕೆ ಅಥವಾ ಇನ್ನ ಒಂದು ಹೆಚ್ಚಾದ ಮಾಹಿತಿ ಬೇಕು ಅಂತ ಹೇಳಿದಾಗ ಅದನ್ನ ಕೂಡ ನೀವು ಅಲ್ಲಿ ನೋಟ್ ಮಾಡಿಕೊಂಡ್ರೆ ಈ ಒಂದು ಪಾಠಗಳು ನಡೀತಾ ಇದ್ದಂಗೆ ಅದಕ್ಕೆ ಉತ್ತರಗಳು ಸಿಗತ್ತೆ ಆ ಪಕ್ಷದಲ್ಲಿ ಸಿಕ್ಕಿಲ್ಲ ಅಂದ್ರೂ ನಾವು ಅದಕ್ಕೆ ಒಂದು ಅದಕ್ಕೆ ಒಂದು ಉತ್ತರವನ್ನ ಕೂಡ ಕೊಡೋದಕ್ಕೆ ಪ್ರಯತ್ನಗಳನ್ನ ಮಾಡೋಣ ಸೊ ಅದರಿಂದ ಸಹೋದರ ಸಹೋದರರೇ ನಿಮ್ಮ ನಿಮ್ಮ ಎಲ್ಲರ ನಿಮ್ಮ ಎಲ್ಲರ ಪ್ರಾರ್ಥನೆ ಮತ್ತು ದೇವರ ಕೃಪೆಯಿಂದ ಈ ಒಂದು ಪಾಠವನ್ನ ಈ ದಿನದಲ್ಲಿ ಕೂಡ ಪ್ರಾರಂಭ ಮಾಡೋಣ ಆ ಸತ್ಯವೇದವನ್ನ ಓದುವ ಸಹೋದರನೋ ಸಹೋದರಿಯೋ ಅವರ ಒಂದು ಮೈಕ್ ನ ಆನ್ ಮಾಡಿ ಇಟ್ಕೊಳ್ಳಿ ಯಾಕಂದ್ರೆ ನೀವೇ ಈಗ ನೀವೆಷ್ಟು ಬೇಗನೆ ತೆಗೆದು ಓದ್ತಿರೋ ಯಾಕಂದ್ರೆ ಇದು ಒಂದೇ ಒಂದು ನಾವು ಚಾಪ್ಟರ್ ವೈಸ್ ನೋಡ್ಕೊಂಡು ಹೋಗೋದ್ರಿಂದ ನೀವೆಲ್ಲೂ ಹುಡುಕೋದು ಬೇಕಾಗಿಲ್ಲ ನಾವು ಆ ಒಂದು ವರ್ಸ್ ನ ನಾವು ಎಕ್ಸ್ಪ್ಲೈನ್ ಮಾಡಿ ನೆಕ್ಸ್ಟ್ ವರ್ಷಿಗೆ ಹೋಗೋದು ಅಲ್ಲೇ ಸಿಗತ್ತೆ ನಿಮಗೆ ಸೊ ಅದರಿಂದ ನೀವು ಆ ಎಕ್ಸ್ಪ್ಲನೇಷನ್ ಆಗಿದ ತಕ್ಷಣನೇ ಎರಡನೇ ಒಂದು ವರ್ಷ ಕೂಡ ನೀವು ಹೋಗೋದಿಕ್ಕೆ ಈಸಿ ಆಗಿರ್ತದೆ ಸೊ ಅದರಿಂದ ಹುಡುಕೋದು ಏನು ಇಲ್ಲದೆ ಇರೋದ್ರಿಂದ ನಮ್ಮ ಪಾಠ ಕೂಡ ಸ್ವಲ್ಪ ಬೇಗನೆ ಕೂಡ ಆಗತ್ತೆ ಅದರಿಂದ ಓದುವಂತವ್ರು ತುಂಬಾ ಒಂದು ಆ ಒಂದು ಮೈಕ್ ನ ಆನ್ ಮಾಡಿ ಇಟ್ಕೊಂಡು ಯಾವುದೇ ವಿಧವಾದ ಡಿಸ್ಟರ್ಬೆನ್ಸ್ ಆಗದೆ ಇರಂಗೆ ನೋಡಿಕೊಂಡು ನೀವು ನಿಮ್ಮ ಓದೋದಿಕ್ಕೆ ಟರ್ನ್ಸ್ ತಗೋಬೇಕು ಅಂತ ಕೂಡ ಕೇಳ್ಕೊತೀವಿ ಸೊ ಅದರಿಂದ ಈ ದಿನದಲ್ಲಿ ಕೂಡ ಸಹೋದರ ಸಹೋದರರೇ ಈ ಪಾಠ ಈ ಒಂದು ಅಪ್ಪೋಸ್ಟ್ಲರ ಕಾರ್ಯಗಳ ವಿಷಯವಾಗಿ ನೀವೆಲ್ರೂ ಒಂದಷ್ಟು ಸರಿ ಈ ವಿಷಯಗಳನ್ನ ಓದಿರ್ತೀರಾ ಪರಿಶೀಲನೆ ಮಾಡಿರ್ತೀರಾ ಮತ್ತೆ ಅನೇಕ ದೇವರ ಸಂದೇಶಗಳನ್ನ ಕೇಳಿದಾಗ ಅದರಲ್ಲೂ ಕೂಡ ಆ ಒಂದು ಕಾರ್ಯಗಳ ಪುಸ್ತಕದಿಂದ ಅನೇಕ ಆ ವಚನಗಳನ್ನ ನಾವು ನೀವು ಕೇಳಿರ್ಬೋದು ಆದರೆ ಈ ದಿನದಲ್ಲಿ ಈ ಪ ಈ ಒಂದು ಆ ಪುಸ್ತಕವನ್ನ ಯಾವ ತರ ಓದ್ತಾ ಇದೀವಿ ಓದ್ತೀವಿ ಅಂದರೆ ಕಾಂಟೆಕ್ಸ್ ಸ್ಟಡಿ ಕಾಂಟೆಕ್ಸ್ಟ್ ಆಗಿ ಸ್ಟಡಿ ಮಾಡ್ಕೊಂಡು ಹೋಗ್ತೀವಿ ಸೊ ಆ ಒಂದು ರೈಟಿಂಗ್ಸ್ ಯಾವ ರೀತಿ ಒಂದನೇ ಅಧ್ಯಾಯ ಎರಡನೇ ಅಧ್ಯಾಯ ಮೂರನೇ ಅಧ್ಯಾಯ ಇದೆಯೋ ಅದಂಗೆ ಕಂಟಿನ್ಯೂಸ್ ಆಗಿ ನಾವು ಸ್ಟಡಿ ಮಾಡ್ಕೊಂಡು ಹೋದಾಗ ಆ ಒಂದು ಸಮಯಕ್ಕೆ ಆ ಒಂದು ವಿಷಯವನ್ನ ಬರೆದಿರುವಂತ ಸಂದರ್ಭಗಳು ಯಾವ ರೀತಿ ಇತ್ತು ಅಲ್ಲಿ ಯಾವ ಒಂದು ಸಂದರ್ಭದಲ್ಲಿ ಈ ಒಂದು ವಿಷಯಗಳನ್ನ ಬರೆಯಲ್ಪಟ್ಟಿತ್ತು ಅಂತ ಕೂಡ ನಮಗೆ ಸ್ಪಷ್ಟ ಆಗುತ್ತೆ ಸಹೋದರ ಸಹೋದರೇ ಸ ಆದ್ರಿಂದ ಇದನ್ನದಲ್ಲಿ ಕೂಡ ಪ್ರಾರ್ಥನೆಯಿಂದ ಈ ಒಂದು ಪಾಠವನ್ನ ಪ್ರಾರಂಭ ಮಾಡೋಣ ಸಹೋದರ ಸಹೋದರೇ ಇದು ಮುಂಚೂಣಿಯಾಗಿ ಅಥವಾ ಒಂದು ಇಂಟ್ರಡಕ್ಷನ್ ಕೊಡಬೇಕು ಅಂತ ನಾವು ನೋಡಿದ್ರೆ ಕೊಡಬೇಕು ಅಂತ ನಾವು ನೋಡಿದ್ರೆ ಈ ಈ ಒಂದು ಪುಸ್ತಕಕ್ಕೆ ಏನು ಇಂಟ್ರಡಕ್ಷನ್ ಕೊಡ್ಬೋದು ಅಂತ ನೋಡ್ಬೇಕಾದ್ರೆ ಮೊದಲನೆಯದಾಗಿ ಈ ಪುಸ್ತಕವನ್ನ ಕೇಳಿ ಅಥವಾ ಈ ಪುಸ್ತಕವನ್ನ ಬರೆದಿರುವಂತ ವ್ಯಕ್ತಿ ಮತ್ತೆ ಇದನ್ನ ನಾನಾ ಅಪ್ಪೋಸ್ಲರ್ಗಳಿಂದ ಕೇಳಿ ಮಾಹಿತಿಯನ್ನ ಪಡ್ಕೊಂಡು ಒಬ್ಬ ಸಹೋದರನ್ನ ಇಟ್ಟು ಬರೆದಿರುವಂತ ಒಂದು ವಿಷಯವಾಗಿದೆ ಇದಕ್ಕೆ ಇದನ್ನ ಯಾರು ಈ ಒಂದು ಕೆಲಸವನ್ನ ಅಂತ ನೋಡ್ಬೇಕಾದ್ರೆ ನಮ್ಮ ಸತ್ಯವೇದದಲ್ಲಿ ಆ ಗಾಸ್ಪಲ್ ಬರ್ದಿರುವಂತ ಸಹೋದರರಾದ ಲೂಕ್ ಇದನ್ನ ಆ ಬರ್ದಿರ್ಬೇಕು ಅಂತ ಇಲ್ಲಿ ನಮ್ಗೆ ಮಾಹಿತಿ ಸಿಗತ್ತೆ ಯಾಕಂದ್ರೆ ಈ ಪುಸ್ತಕವನ್ನ ನಾವು ಓದ್ಕೊಂಡು ಹೋಗುವಾಗ ಅದರಲ್ಲಿ ಅವ್ರದೇ ಆದಂತ ಒಂದು ಬರವಣಿಗೆ ಅಥವಾ ಅವ್ರದೇ ಆದಂತ ಒಂದು ಸ್ಟಡಿಯನ್ನ ಅವರು ಹೇಳಿರುವ ಒಂದು ವಿಷಯ ಕೂಡ ನಮ್ಗೆ ಗೊತ್ತಾಗತ್ತೆ ಇದು ಯಾವ ಒಂದು ಇಸ್ವಿಯಲ್ಲಿ ಇದು ಬರೆಯಲ್ಪಟ್ಟಿರ್ಬೋದು ಅಂದ್ರೆ ಅರವತ್ಮೂರನೇ ಇಸ್ವಿಯಲ್ಲಿ ಇದನ್ನ ಬರೆಯಲ್ಪಟ್ಟಿರ ಪಟ್ಟಿರ್ಬೇಕು ಅಂತ ಕೂಡ ಒಂದು ಮಾಹಿತಿ ಕೊಡ್ತಾರೆ ಎಡಿ ಸಿಕ್ಸ್ಟಿ ತ್ರೀಯಲ್ಲಿ ಇದನ್ನ ನಾವು ಸುವಾರ್ತೆಯನ್ನ ಓದುವಾಗ ಮ್ಯಾಥ್ಯೂ ಮಾರ್ಕ್ ಲುಕ್ ಅಂತ ಓದ್ತೀವಲ್ಲ ಲೂಕನ ಸುವಾರ್ತೆ ಅಂತ ಓದ್ತೀವಿ ಅದನ್ನ ಯಾರು ಬರೆದ್ರೋ ಅದನ್ನೇ ಅವರೇ ಈ ಒಂದು ಅಪೋಸ್ಟ್ಲರ್ ಕಾರ್ಯಗಳನ್ನ ಕೂಡ ಬರೆದ್ರು ಅನ್ನೋದನ್ನ ನಮಗೆ ಸಾಬೀತಾಗಿದೆ ಸೊ ಅದರಿಂದ ಲೂಕ್ ಒಬ್ಬ ಡಾಕ್ಟರ್ ಅಂತ ಹೇಳ್ತಾರೆ ಸೊ ಅವರು ಅಪೋಸ್ಟ್ಲರ್ ಆಗಿ ಇಲ್ಲದೆ ಇದ್ರು ಯೇಸು ಕ್ರಿಸ್ತನ ಸಮಯದಲ್ಲಿ ಅವರು ಶಿಷ್ಯರಾಗಿ ಇಲ್ಲದೇ ಇದ್ರು ಅವರು ಬಂದ ನಂತರ ಅನೇಕ ವಿಷಯಗಳನ್ನ ಸಂಗ್ರಹಣೆ ಮಾಡಿ ಅಪೋಸ್ಟ್ಲರಿಂದ ಅಲ್ಲಿ ನಡೆದಿರುವ ಘಟನೆಗಳನ್ನ ಎಲ್ಲಾ ಕಡೆಯಿಂದ ವಿಶೇಷವಾಗಿ ಮಾರ್ಕ್ ಅವರಿಂದ ಕೂಡ ಈ ಒಂದು ವಿಷಯಗಳನ್ನ ಸಂಗ್ರಹಣೆ ಮಾಡಿ ಈ ಒಂದು ಅಪ್ಪೋಸ್ಟ್ಲ ಲೂಕನ ಸುವಾರ್ತೆಯನ್ನ ಅವರು ಬರೆದ್ರು ಅಂತ ನೋಡ್ತೀವಿ ಸೊ ಲೂಕನ ಸುವಾರ್ತೆಯಲ್ಲಿ ನೋಡುವಾಗ ಯೇಸು ಕ್ರಿಸ್ತನ ಜನ್ಮದಿಂದ ಅವರ ಮರಣ ಕಲ್ವಾರಿಯಲ್ಲಿ ಅವರು ಬಿಟ್ಟಂತ ಆ ಒಂದು ಜೀವದ ತಂಕ ಅಲ್ಲಿ ನಾವು ನೋಡುವಂತರಾಗಿದ್ದೀವಿ ಲೂಕನ ಸುವಾರ್ತೆಯಲ್ಲಿ ಸೊ ಅದಾದ ನಂತರ ಸಹೋದರ ಸಹೋದರರೇ ಅಪೋಸ್ಟ್ಲರ ಕಾರ್ಯಗಳು ಅಂತ ಬರುವಾಗ ಅಥವಾ ಅಪೋಸ್ಟ್ಲರ ಕೃತ್ಯಗಳು ಅಂತ ಬರುವಾಗ ಅಲ್ಲಿ ಅದೇ ಲೂಕ್ ಲೂಕನು ಏನ್ ಅಂದ್ರೆ ಯೇಸು ಕ್ರಿಸ್ತನು ಪುನರುತ್ಥಾನ ಆದ ನಂತರ ಅಪ್ಪೋಸ್ಟ್ಲರ ಮಧ್ಯದಲ್ಲಿ ಯಾವ ರೀತಿ ಕಾಣಿಸ್ಕೊಂಡ್ರು ಅಪ್ಪೋಸ್ಟ್ಲರ್ ಮೂಲಕ ಯಾವ ರೀತಿ ಆದಿ ಸಭೆಯನ್ನ ಅವರು ನಡೆಸಿದ್ರು ಸೊ ಆದಿ ಸಭೆಯಲ್ಲಿ ಹನ್ನೆರಡು ಮಂದಿ ಅಪ್ಪೋಸ್ಟ್ಲರಿಂದ ಸಭೆಗೆ ಉಂಟಾದಂತ ಒಂದು ಆಶೀರ್ವಾದದ ವಿಷಯಗಳು ಆ ಒಂದು ಅಪ್ಪೋಸ್ಟ್ಲರು ಮಾಡಿದಂಥ ಕೆಲಸಗಳು ಈ ಒಂದು ಕಡೆಯ ಕಾಲದ ಸಭೆ ನಾವು ನಂಬಿಕೆ ವಿಶ್ವಾಸದಲ್ಲಿ ನಿಂತಿರಬೇಕಾದ್ರೆ ಅವರು ಹಾಕಿದಂತ ಒಂದು ಫೌಂಡೇಶನ್ ನಮಗೆ ಈ ಒಂದು ಕಡೆ ಕಾಲದಲ್ಲೂ ಕೂಡ ಒಂದು ಉನ್ನತ ರೀತಿಯಲ್ಲಿ ಅವರ ವಾಕ್ಯಗಳು ನಮಗೆ ಈ ದಿನ ಕೂಡ ಅದು ಬಳಸ್ತ ಬಳಸಿಕೆಗೆ ಬರ್ತಾ ಇದೆ ಅಂತ ಕೂಡ ನಾವು ನೋಡ್ಬೇಕಾಗಿದೆ ಸಹೋದರ ಸಹೋದರ ಸೊ ಇಷ್ಟು ವಿಷಯಗಳನ್ನ ನಾವು ನೋಡುವಾಗ ಲುಕ್ ಒಬ್ಬ ವೈದ್ಯನಾಗಿ ಇದನ್ನ ಬರೆದಿರುವ ಒಂದು ಕಾರ್ಯವನ್ನು ನೋಡ್ಬೇಕಾದ್ರೆ ಇವರು ಸ್ವಯಂ ಅಥವಾ ಸ್ವತಃ ಇವರೇ ಬರವಣಿಗೆ ಇವರೇ ಒಂದು ಕೈಯಿಂದ ಈ ಬರವಣಿಗೆಯನ್ನ ಮಾಡಿದ್ರ ಅಂದ್ರೆ ಆ ನಮಗೆ ಸತ್ಯವೇದ ಅಥವಾ ಅಪೋಸ್ಟ್ಲರ ಕೃತ್ಯ ಕ್ರಿಯೆಗಳ ಪ್ರಾರಂಭ ವಚನಗಳು ನಮಗೆ ತುಂಬಾ ಸ್ಪಷ್ಟವಾಗಿ ಹೇಳ್ತದೆ ಇದು ಥಿಯೋಪೊಲೀಸ್ ಅನ್ನುವ ಒಬ್ಬ ಸಹೋದರನಿಂದ ಆ ಅಲ್ಲಿ ಲೂಕನು ಅವ್ರಿಗೆ ಡಿಕ್ಟೇಟ್ ಮಾಡಿ ಈ ಒಂದು ವ್ಯಕ್ತಿ ಅದನ್ನ ಬರೆದಿರ್ಬೇಕು ಅಂತ ಕೂಡ ನಮಗೆ ಸ್ಪಷ್ಟ ಆಗುತ್ತೆ ಸಹೋದರ ಸಹೋದರ ಸೊ ಅದರಿಂದ ಇಷ್ಟು ಒಂದು ಫೋರ್ ಫೋರ್ ಥಾಟ್ ನ ಇಟ್ಕೊಂಡು ನಾವು ಈ ಒಂದು ಅಪ್ಪೋಸ್ಲರ ಕಾರ್ಯಗಳಿಗೆ ಕೂಡ ಹೋಗೋಣ ನಾವು ಈ ವಚನಗಳನ್ನ ಓದ್ತಾ ಓದ್ತಾ ಇನ್ನ ಹೆಚ್ಚಾದ ಮಾಹಿತಿ ಕೂಡ ನಮಗೆ ಸಿಗ್ತಾ ಇರ್ತದೆ ಸೊ ಅದರಿಂದ ಅದನ್ನೆಲ್ಲ ನಾವು ಪರಿಶೀಲನೆ ಮಾಡೋಣ ಸಹೋದರ ಸಹೋದರ ಸೊ ಈಗ ನಾವು ಈ ಅಪೋಸ್ಟ್ಲರ ಕಾರ್ಯಗಳಲ್ಲಿ ಅಪೋಸ್ಟ್ಲರು ಮೊದಲನೇ ಅಧ್ಯಾಯ ಮೊದಲನೇ ವಚನವನ್ನ ಓದೋಣ ಅಪೋಸ್ಟ್ಲರ್ ಒಂದು ಒಂದು ಅನ್ನ ಓದೋಣ ಸಾವು ತೆಯೋಫಿಲನೆ ನಾನು ಮೊದಲು ಬರೆದ ಚರಿತ್ರೆಯಲ್ಲಿ ಏಸು ಮಾಡುವುದಕ್ಕೂ ಉಪದೇಶಿಸುವುದಕ್ಕೂ ಪ್ರಾರಂಭಿಸಿದ್ದನ್ನೆಲ್ಲವನ್ನು ಹೇಳಿ ಹೇಳಿ ತಾನು ಹಾರಿಸಿಕೊಂಡಿದ್ದ ಅಪೋಸ್ತಲರಿಗೆ ಪವಿತ್ರಾತ್ಮನ ಮೂಲಕ ಆಜ್ಞೆ ಕೊಟ್ಟು ಮೇಲನ ಲೋಕವನ್ನಿದ ದಿನದವರೆಗೆ ವಿವರಿಸಿದ್ದೇನಷ್ಟೇ ಥಿಯೋಫೀಲನೆ ಮೊದಲು ಬರೆದ ಚರಿತ್ರೆಯಲ್ಲಿ ಏಸು ಮಾಡುವುದಕ್ಕೂ ಉಪದೇಶಿಸುವುದಕ್ಕೂ ಹೇಳಿ ಎಲ್ಲವನ್ನ ಓಕೆ ಸೊ ಇಲ್ಲಿ ಥಿಯೋಫಿಲನಿಗೆ ಲೂಕ ಏನಂತ ಬರೀತಾರಂದ್ರೆ ನಾನು ಯೇಸು ಕ್ರಿಸ್ತನು ಪ್ರಾರಂಭದಲ್ಲಿ ಮಾಡಿದಂತ ವಿಷಯಗಳು ಮತ್ತೆ ಬೋಧಿಸಿದಂತ ಕಾರ್ಯಗಳನ್ನು ನಿನಗೆ ಆಗ್ಲೇ ಹೇಳಿದ್ದೀನಿ ಅಂತ ಹೇಳುವಾಗ ಅವರು ಯಾವ ವಿಷಯವಾಗಿ ಇಲ್ಲಿ ಮಾತಾಡ್ತಾರೆ ಲೂಕನ ಸುವಾರ್ತೆಯನ್ನ ಬರೆದಿರುವ ವಿಷಯವನ್ನ ಇಲ್ಲಿ ವ್ಯಕ್ತಪಡಿಸ್ತಾರೆ ಅದಕ್ಕೆ ಹೇಳ್ತಾರೆ ಸೊ ನಾನು ಹಿಂದಿನ ಒಂದು ಪುಸ್ತಕವನ್ನ ನಾವು ಬರೆದಾಗ ಅದು ಯೇಸು ಕ್ರಿಸ್ತನ ಜೀವನದಲ್ಲಿ ಅವರು ಮಾಡಿದ ಈ ಒಂದು ಭೂಲೋಕಕ್ಕೆ ಬಂದು ಆತನು ಮನುಷ್ಯರ ಮಧ್ಯದಲ್ಲಿ ಮಾಡಿದಂಥ ವಿಷಯಗಳು ಮತ್ತೆ ಬೋಧಿಸಿದಂಥ ವಿಷಯಗಳನ್ನ ನಿನಗೆ ತಿಳಿಸಿದ್ದೀನಿ ಆಗ್ಲೆ ಅಂತ ಹೇಳ್ತಾರೆ ಸೊ ಈ ಥಿಯೋಪೋಲಿಸ್ ಅಂತ ನೋಡುವಾಗ ಥಿಯೋ ಅಂತ ಹೇಳುವಾಗ ಈ ಒಂದು

ಎಲ್ಲವನ್ನು ಚೆನ್ನಾಗಿ ವಿಚಾರಿಸಿದವನಾಗಿದ್ದ ಕ್ರಮವಾಗಿ ಬರೆಯುವುದು ಒಳ್ಳೆಯದಂದು ನನಗೆ ತೋಚಿತು ಇಲ್ಲಿ ಆ ವಿಚಾರಗಳನ್ನ ನೋಡುವಾಗ ಅಲ್ಲಿ ಕೂಡ ಈ ಥಿಯೋಪಾಲಸ್ ಅನ್ನುವ ಒಂದು ಮನುಷ್ಯನ ವಿಚಾರವಾಗಿ ಅದಿ ಅಲ್ಲಿ ಬರೆದಿರುವಂತ ಒಂದು ಕಾರ್ಯವನ್ನ ನಾವು ನೋಡ್ತೀವಿ ಸಹೋದರ ಸಹೋದ್ರ ಸೊ ಈ ಒಂದು ವ್ಯಕ್ತಿ ಯಾರು ಅಂತ ಮಾಹಿತಿ ಕೊಡ್ತಾರೆ ಅಂತ ನೋಡ್ಬೇಕಾದ್ರೆ ಈ ವ್ಯಕ್ತಿ ಒಂದು ಐಶ್ವರ್ಯವಂತನಾಗಿ ಇದ್ರೂ ಯೇಸು ಕ್ರಿಸ್ತನ ಸತ್ಯವನ್ನ ಸುವಾರ್ತೆಯನ್ನ ಕೇಳಿ ಸಹೋದರ ಸಹೋದರೇ ಆ ಒಂದು ಅಪೋಸ್ಟ್ಲರ ಸಮಯದಲ್ಲಿ ಆ ದೇವರ ಒಂದು ಕೆಲಸಗಳಿಗೆ ಯಾವ ರೀತಿ ತನ್ನನ್ನೇ ಒದಗಿಸಿಕೊಟ್ಟು ಅವನು ಎಲ್ಲಾ ಕಾರ್ಯಕ್ಕೂ ಆ ಮುಂದಿದ್ದು ಅವರು ಮಾಡಿದಂಥ ವಿಷಯಗಳು ತುಂಬಾ ಒಂದು ಐಶ್ವರ್ಯವಂತನು ಮತ್ತೆ ವೆಲ್ ಎಜುಕೇಟೆಡ್ ಆಗಿದ್ರು ಅಂತ ಕೂಡ ಬರೀತಾರೆ ಸಹೋದರ ಸಹೋದರೇ ಅದರಿಂದ ಅವರು ಬೇರೆ ಹಣದಲ್ಲಿ ಮಾತ್ರ ಆ ಪೋಸ್ಟ್ಲರಿಗೆ ಅವರು ಸಹಾಯ ಮಾಡಿಲ್ಲ ಬದಲಾಗಿ ಅವರು ಈ ಒಂದು ಬರವಣಿಗೆಯನ್ನ ಅಥವಾ ಬರೆಯೋ ಒಂದು ವಿಷಯದಲ್ಲೂ ಕೂಡ ಅವರು ತುಂಬಾ ಸಹಾಯವಂತರಾಗಿದ್ರು ಅಂತ ಕೂಡ ನಾವು ನೋಡ್ತೀವಿ ಸಹೋದರ ಸಹೋದರ್ರೆ ಸೊ ಅಲ್ಲಿ ಆ ಬರೆದಿರುವಾಗ ಲೂಕನು ಏನಂತ ಹೇಳ್ತಾರೆ ಆ ಸುವಾರ್ತೆಯ ಒಂದು ಆ ಲೂಕನ ಸುವಾರ್ತೆಯ ಪುಸ್ತಕವನ್ನ ಕೂಡ ಅಲ್ಲಿ ಬರೆದಿರುವಂತ ಕಾರ್ಯಗಳು ಏನಂತ ಏನು ಯಾವ ವಿಷಯಗಳಾಗಿ ಪಟ್ಟಿದೆ ಅಂದ್ರೆ ಅಲ್ಲಿ ಯೇಸು ಕ್ರಿಸ್ತನ ಒಂದು ಆ ಯಾವ್ದಲ್ಲ ಅವರು ಅಲ್ಲಿ ಆ ಮಿರಾಕಲ್ಸು ಅಲ್ಲಿ ಮಾಡಿದಂಥ ಅದ್ಭುತ ಕಾರ್ಯಗಳು ಮತ್ತೆ ಅಲ್ಲಿ ಅವರು ನುಡಿದಂಥ ಮಾತುಗಳು ಅವರು ಕೊಟ್ಟಂತ ಬೋಧನೆಗಳು ಅವರು ಮಾತನಾಡದಂತ ಸೌಮ್ಯಗಳು ಇದೆಲ್ಲಾನು ನಾವು ಆಗ್ಲೇ ನಿಮಗೆ ಬರೆದಿದ್ದೀವಿ ಅಂತ ಹೇಳುವಂತ ಒಂದು ಕಾರ್ಯವಾಗಿದೆ ಸಹೋದರ ಸಹೋದರೇ ಸೊ ಈ ರೀತಿ ಇರುವಾಗ ಸಹೋದರ ಸಹೋದರೇ ಇಲ್ಲಿ ಇನ್ನೊಂದು ವಿಷಯ ಏನು ಅಂತ ನೋಡ್ಬೇಕಾದ್ರೆ ಈ ಥಿಯೋ ಬಂದು ಲೂಕನು ಈ ಒಂದು ಮಾಹಿತಿಗಳನ್ನ ಸಂಗ್ರಹಣೆ ಮಾಡಕ್ಕೆ ತುಂಬಾ ಉಪಯೋಗವಾಗಿರುವಂತ ಒಬ್ಬ ವ್ಯಕ್ತಿ ಆಗಿದ್ರು ಅಂತ ಕೂಡ ಅಲ್ಲಿ ಬರೆದಿರುವಂತ ವಿಷಯಗಳನ್ನ ನಾವು ನೋಡ್ತೀವಿ ಸಹೋದರ ಸೌರ ಸೊ ಆ ರೀತಿಯ ವಿಚಾರಗಳಲ್ಲಿ ಈ ಅಪ್ಪೋಸ್ಲರ ಕಾರ್ಯಗಳು ಅಂತ ಈ ಈ ಒಂದು ಪುಸ್ತಕಕ್ಕೆ ಆ ಹೆಸರಿಟ್ಟಾಗ ಇದು ಏನು ಅಂತ ನೋಡ್ಬೇಕಾದ್ರೆ ಸಹೋದರ ಸಹೋದರೇ ಯೇಸು ಕ್ರಿಸ್ತನ ಒಂದು ಮರಣದ ನಂತರ ಅಪೋಸ್ಟ್ಲರಿಗೆ ವಿಶೇಷವಾದ ಪರಿಶುದ್ಧಾತ್ಮವನ್ನ ಅಲ್ಲಿ ಅವ್ರು ಪಡ್ಕೊಂಡ್ರು ಪೆಂಟಕೋಸ್ಟ್ ಬೆಂಟಕೋಸ್ಥೆ ಒಂದು ದಿನದಲ್ಲಿ ಅದನ್ನ ಪಡ್ಕೊಂಡ್ರು ಅದು ಪಡ್ಕೊಂಡಿರ ನಂತರ ಒಬ್ಬೊಬ್ಬ ಅಪೋಸ್ಟ್ಲರು ಮಾಡಿದಂತ ಕೆಲಸಗಳ ವಿಚಾರವಾಗಿ ಬರೆದಿರುವಂತ ಒಂದು ವಿಷಯನೇ ಈ ಅಪೋಸ್ಟ್ಲರ ಒಂದು ಕಾರ್ಯಗಳು ಅಂತ ಕೂಡ ನಮಗೆ ಮಾಹಿತಿ ಗೊತ್ತಿದೆ ಸೊ ಎರಡನೇ ವಚನ ಕೂಡ ಹೋದ್ರೆ ಸಿಸ್ಟರ್ ಅಪ್ಪೋಸ್ಟ್ಲರ ಕ್ರಿಯೆಗಳು ಒಂದನೇ ಅಧ್ಯಾಯ ಎರಡನೇ ವಚನ ಪ್ರಾರಂಭಿಸಿದೆಲ್ಲವನ್ನು ಹೇಳಿ ತಾನು ಆರಿಸಿಕೊಂಡಿದ್ದ ಅಪೋಸ್ತಲರಿಗೆ ಪವಿತ್ರಾತ್ಮನ ಮೂಲಕ ಆಜ್ಞೆ ಕೊಟ್ಟು ಮೇಲನ ಲೋಕವನ್ನೇರಿದ ದಿನದವರೆಗೆ ವಿವರಿಸಿದ್ದೇನಷ್ಟೇ ಅಲ್ಲಿ ಏನ್ ನೋಡ್ತಾ ಇದ್ದೀವಿ ಅಂದ್ರೆ ನಾವು ಸಹೋದರ ಸಹೋದರ ಅಪೋಸ್ಲರ್ ಕೃತ್ಯ ಒಂದೇ ಅಧ್ಯಾಯ ಎರಡನೇ ವಚನದಲ್ಲಿ ಅಲ್ಲಿ ಏನ್ ಬರೆಯಲ್ಪಟ್ಟಿದೆ ಅಂದ್ರೆ ಸಹೋದರ ಸಹೋದರ ಅವರು ಆತನ ಯೇಸು ಕ್ರಿಸ್ತನು ಆತನ ಕೆಲಸವನ್ನ ಮುಗಿಸಿ ಈ ಭೂಲೋಕದ ಯಾತ್ರೆಯಲ್ಲಿ ಯಾವ ಕೆಲಸಕ್ಕೋಸ್ಕರ ಬಂದ್ರೋ ಆ ಕೆಲಸವನ್ನ ಮುಗಿಸಿ ಅವರು ಎತ್ತಲ್ಪಡುವಾಗ ಪರಿಶುದ್ಧಾತ್ಮನ ಬಲದಿಂದ ಅಪ್ಪೋಸ್ಲರಿಗೆ ಅವರು ಕೊಟ್ಟಂತ ಆಜ್ಞೆಗಳು ಮತ್ತೆ ಅವರು ಆ ಅಪ್ಪೋಸ್ಲರ್ನ ಯಾವ ರೀತಿ ಅವರು ಆ ಚೂಸ್ ಮಾಡಿದ್ರು ಯಾವ ರೀತಿ ಅವರು ದೇವರ ಒಂದು ಸಂಕಲ್ಪದ ಪ್ರಕಾರ ಅಪೋಸ್ಟ್ಲರ್ ಅಪೋಸ್ಟ್ಲರ್ ಅನ್ನ ಅವರು ಆರಿಸ್ಕೊಂಡ್ರು ಆರಿಸ್ಕೊಂಡಿರ ನಂತರ ಅವ್ರಿಗೆ ಯಾವ ರೀತಿಯ ಒಂದು ಆಜ್ಞೆಗಳನ್ನ ಕೊಟ್ರು ಅಂತ ಕೂಡ ಅಲ್ಲಿ ಬರಿತಾರೆ ಕ್ಲಿಯರ್ ಆಗಿ ಅಲ್ವಾ ಸೊ ಅಲ್ಲಿ ಬರೆಯುವಾಗ ಇನ್ನೊಂದು ವಿಷಯ ಕೂಡ ನಾವು ನೋಡುವಾಗ ಸಹೋದರ ಸಹೋದರರೇ ಲೂಕನ ಸುವಾರ್ತೆಯ ಪುಸ್ತಕವನ್ನ ಯಾವ ರೀತಿ ಕೊನೆ ಮಾಡಿದ್ರು ಆ ಆ ಕೊನೆಯ ವಿಷಯ ವಿಷಯವನ್ನ ಇಲ್ಲಿ ಪ್ರಾರ ಕೊನೆಯ ಅಲ್ಲಿ ಮುಗಿಸಿ ಇಲ್ಲಿ ಪ್ರಾರಂಭ ಮಾಡುವ ಒಂದು ಪುಸ್ತಕನೇ ಅಪೋಸ್ಟ್ಲರ ಕ್ರಿಯೆ ಕ್ರಿಯೆಗಳ ಪುಸ್ತಕ ಸೊ ಇಲ್ಲಿ ನಾವು ಏನ್ ನೋಡು ಏನ್ ನೋಡುವಂತದ್ದಾಗಿದೆ ಅಂತ ನೋಡ್ಬೇಕಾದ್ರೆ ಸಹೋದರ ಸಹೋದರೇ ಲೂಕನು ಅಲ್ಲಿ ಬರೆಯುವಾಗ ಹೇಳ್ತಾರೆ ಅವರು ಎತ್ತಲ್ಪಡುವ ಪಟ್ಟಾಗ ಪಡುವಾಗ ಅಂತ ಹೇಳ್ತಾರೆ ಸೊ ಅವರು ಯೇಸು ಕ್ರಿಸ್ತನು ಅಲ್ಲಿ ನಾವು ನೋಡುವಾಗ ಏನಾಗತ್ತೆ ಅಂತ ನೋಡ್ಬೇಕಾದ್ರೆ ಸಹೋದರ ಸಹೋದರೇ ಅಲ್ಲಿ ಯಾವ ರೀತಿ ಮರಣವನ್ನ ಹೊಂದಿದ್ರು ಮರಣವೊಂದ ಹೊಂದಿದ ನಂತರ ಪುನರುತ್ಥಾನವನ್ನ ಪಡೆದೋ ಯೇಸು ಕ್ರಿಸ್ತನು ಅಪೋಸ್ಟ್ಲರಿಗೆ ನಲವತ್ತು ದಿನ ಅವರು ಏನ್ ಮಾಡಿದ್ರಂತೆ ಅಲ್ಲಿ ಕಾಣಿಸ್ಕೊಂಡ್ರು ಆ ನಲವತ್ತು ದಿನದಲ್ಲಿ ಅವ್ರು ಮಾಡದಂತ ವಿಷಯಗಳ ವಿಚಾರವಾಗಿ ಅಲ್ಲಿ ಹೇಳುವಂತ ಕಾರ್ಯ ಕೂಡ ನಾವು ನೋಡುವಂತದ್ದಾಗಿದೆ ಸಹೋದರ ಸಹೋದರೆ ಅಲ್ಲಿ ನೀವು ಒಂದನೇ ಅಧ್ಯಾಯ ಎರಡನೇ ವಚನವನ್ನ ನೋಡುವಾಗ ಅಲ್ಲಿ ಏನಂತ ನೋಡ್ತೀವಿ ಅಂದ್ರೆ ಯೇಸು ಕ್ರಿಸ್ತರು ಪುನರ್ ಪುನರುತ್ಥಾನ ಅಥವಾ ಪುನರುತ್ಥಾನ ಆದ ನಂತರ ಅವರು ಪರಲೋಕಕ್ಕೆ ಅವರು ಹೋಗಿರುವ ಒಂದು ವಿಷಯವನ್ನ ಅಲ್ಲಿ ಸಾಬೀತುಪಡಿಸುವಂತ ಒಂದು ಕಾರ್ಯವನ್ನೇ ಲೂಕನ ಸು ಲೂಕನ ಒಂದು ವಿಷಯದಲ್ಲಿ ಅಲ್ಲಿ ಬರೆಯಲ್ಪಟ್ಟಿದೆ ಅಂತ ಕೂಡ ನೋಡ್ತೀವಿ

ಆತನು ಅವರನ್ನು ಬಿಟ್ಟು ಪರಲೋಕಕ್ಕೆ ಒಯ್ಯಲ್ಪಟ್ಟನು ಅವರು ಆತನನ್ನು ಆರಾಧಿಸಿ ಬಹು ಸಂತೋಷದಿಂದ ಎರುಸಲೇಮಿಗೆ ಹಿಂತಿರುಗಿ ಹೋಗಿ ಯಾವಾಗಲೂ ದೇವಾಲಯದಲ್ಲಿ ದೇವರನ್ನು ಕೊಂಡಾಡುತ್ತಿದ್ದರು ನೋಡ್ರಿ ಇಲ್ಲಿ ಯಾಕೆ ಈ ವಚನ ಓದಿದ್ವಿ ಅಂದ್ರೆ ಅಲ್ಲಿ ಲೂಕ ಲೂಕನ ಸುವಾರ್ತೆಯನ್ನ ಮುಗಿಸುವಾಗ ಅಲ್ಲಿ ಲೂಕನು ಇದೇ ವಿಷಯವನ್ನ ಮುಗಿಸ್ತಾರೆ ಏನಂದ್ರೆ ಅವರು ಪರಲೋಕಕ್ಕೆ ಎತ್ತಲ್ಪಡುವಾಗ ಪಡುವಂತ ಒಂದು ವಿಷಯವನ್ನ ಅಲ್ಲಿ ಹೇಳ್ತಾರೆ ಯಾವ ರೀತಿ ಅಪೋಸ್ಲರು ಮತ್ತೆ ಒಂದಷ್ಟು ಶಿಷ್ಯಂದರು ಆ ಒಂದು ಸಮಯದಲ್ಲಿ ಇದ್ದು ಆ ಒಂದು ಪರಲೋಕಕ್ಕೆ ಎತ್ತಲ್ಪಟ್ಟ ಯೇಸುಕ್ರಿಸ್ತನನ್ನ ನೋಡಿ ಅವರ ನಂಬಿಕೆ ವಿಶ್ವಾಸ ಪುನರುತ್ಥಾನದ ಮೇಲೆ ಬಂದು ಯೇಸು ಕ್ರಿಸ್ತನು ಮತ್ತೆ ಹಿಂದಿರುಗುತ್ತಾನೆ ಅಂತ ಹೇಳುವಂತ ಒಂದು ನಂಬಿಕೆಯಿಂದ ಅವರು ಸಂತೋಷದಿಂದ ಆ ಒಂದು ಜಾಗವನ್ನ ಬಿಟ್ರು ಅಂತ ಹೇಳುವಂತ ವಿಷಯ ಅದನ್ನೇ ಅಪೋಸ್ಲರ ಕ್ರಿಯೆಗಳಲ್ಲಿ ಬರೆಯುವಾಗ ಅದೇ ಒಂದು ವಿಷಯವನ್ನ ಇಲ್ಲಿ ಪ್ರಾರಂಭ ಮಾಡಿ ಅದಾದ ನಂತರ ಆಗುವಂತ ವಿಷಯಗಳನ್ನ ಅಲ್ಲಿ ಹೇಳುವಂತದ್ದಾಗಿದೆ ಸಹೋದರ ಸಹೋದರರೇ ಸೊ ಒಂದೇ ವಚನದ ಒಂದನೇ ವಚನದಲ್ಲಿ ನಾವು ನೋಡಿದ್ವಿ ಅತಿಯೋ ಪೊಲನಿಗೆ ವಿಷಯಗಳು ಎರಡನೇ ಎರಡನೇ ಒಂದು ವಚನದಲ್ಲಿ ನೋಡುವಾಗ್ತನ ಯಾವ ರೀತಿ ಅಲ್ಲಿ ಪರಲೋಕಕ್ಕೆ ಎತ್ತಲ್ ಪಡೋ ಪಡೋದಕ್ಕೆ ಮುಂಚೆ ಆ ನಲವತ್ತು ದಿನ ಅವರು ಯಾವ ರೀತಿ ಈ ಭೂಲೋಕದಲ್ಲಿ ಆ ಪೋಸ್ಟ್ಲರಿಗೆ ಹೇಳಿದಂತ ಒಂದು ಆಜ್ಞೆಗಳು ಮತ್ತೆ ಯಾವ ರೀತಿ ಬರುವಂತ ದಿನಗಳು ಯಾವ ರೀತಿ ಇರುವುದು ಅಥವಾ ದೇವರ ರಾಜ್ಯದ ಬಗ್ಗೆ ಅತಿ ಹೆಚ್ಚಾಗಿ ಮಾತನಾಡಿದಂತ ವಿಷಯ ಕೂಡ ನಾವು ನೋಡ್ತೀವಿ ಸೌರ ಸಹ ಮೂರನೇ ವಚನ ಓದೋಣ ಸಿಸ್ಟರ್ ಆತನು ಬಾಧೆ ಪಟ್ಟು ಸತ್ತ ಮೇಲೆ ತನ್ನನ್ನು ಜೀವಂತನೆಂದು ಅನೇಕ ಪ್ರಮಾಣಗಳಿಂದ ಅಪೋಸ್ತಲರಿಗೆ ತೋರಿಸಿಕೊಂಡನು ನಲವತ್ತು ದಿವಸಗಳ ತನಕ ಅವರಿಗೆ ಕಾಣಿಸಿಕೊಳ್ಳುತ್ತಾ ದೇವರ ರಾಜ್ಯದ ವಿಷಯವಾದ ಸಂಗತಿಗಳನ್ನು ಹೇಳುತ್ತಾ ಇದ್ದನು ಮೂರನೇ ವಚನ ಸ್ಪಷ್ಟವಾಗಿ ಲೂಕನು ಏನ್ ತಿಳಿಸ್ತಾರೆ ಅಂತ ನೋಡ್ಬೇಕಾದ್ರೆ ಸಹೋದರ ಸಹೋದರ ಪುನರುತ್ಥಾನ ಅನ್ನೋದು ಅಷ್ಟು ತನಕ ಯಾರಿಗೂ ಅರಿವಿಲ್ಲದೆ ಇರುವಂತ ಅಥವಾ ಒಂದು ಅನುಭವ ಇಲ್ಲದೆ ಇರುವಂತ ಒಂದು ವಿಷಯ ಇದೆ ತುಂಬಾ ಮುಖ್ಯ ಈ ಒಂದು ಲೋಕದಲ್ಲಿ ಪುನರುತ್ಥಾನವನ್ನ ಹೊಂದಿದ್ದ ಒಬ್ಬರೇ ಮೂಲ ವ್ಯಕ್ತಿ ಅಥವಾ ಫಸ್ಟ್ ಪರ್ಸನ್ ಟು ಗೆಟ್ ರಿಸ್ಟೆಡ್ ಅಂತ ಕೂಡ ಹೇಳ್ಬೋದು ಮೊದಲನೆಯ ವ್ಯಕ್ತಿ ಆ ಒಂದು ಪುನರುತ್ಥಾನವನ್ನ ಹೊಂದಿದಂತ ವ್ಯಕ್ತಿ ನಮ್ಮ ಕರ್ತರಾದ ಯೇಸು ಕ್ರಿಸ್ತನು ಅಂತ ಕೂಡ ಗೊತ್ತು ನಮಗೆ ಅದರಿಂದ ಆ ಪುನರುತ್ಥಾನ ನಂಬುವಂಥದ್ದು ಅದು ನಂಬಿಕೆ ಇಲ್ಲದೆ ಇರುವಂತದ್ದಲ್ಲ ಅಂತ ಹೇಳಿ ಅಲ್ಲಿ ಒಂದು ಸಾಬೀತು ಮಾಡಿದಂತ ಒಂದು ವಿಷಯವನ್ನ ಅಲ್ಲಿ ಬರೀತಾರೆ ಸಹೋದರ ಸಹೋದರೇ ಯಾವ ರೀತಿ ಅದನ್ನ ಸಾಬೀತು ಪಡಿಸಿದ್ರು ಯೇಸು ಕ್ರಿಸ್ತನು ಅಂತ ನೋಡ್ಬೇಕಾದ್ರೆ ಸಹೋದರ ಸಹೋದರರೇ ಅವರು ಅಪೋಸ್ಲರಿಗೆ ಮತ್ತೆ ಅಲ್ಲಿರುವಂತ ಶಿಷ್ಯರಿಗೆ ಅವರು ಕಾಣಿಸಿಕೊಂಡ್ರು ಶರೀರ ಅಲ್ವಾ ಆ ಒಂದು ಶರೀರವನ್ನು ಯಾವ ರೀತಿ ಇತ್ತು ಅಂದ್ರೆ ಸಹೋದ್ರ ಸಹೋದರ ಅದು ಆತ್ಮೈಕ ಶರೀರವಾಗು ವಾಗಿತ್ತು ಆ ಒಂದು ಸಮಯದಲ್ಲಿ ಅದು ಈ ಲೋಕಕ್ಕೆ ಸಂಬಂಧಪಟ್ಟ ಶರೀರವಾಗಿ ಕೂಡ ಇತ್ತು ಅಂತ ನೋಡ್ತೀವಿ ಯಾಕೆಂದ್ರೆ ಅಲ್ಲಿ ಅವ್ರನ್ನ ಮುಟ್ಟ ಕೇಳುವಾಗ ಅವರು ಆ ಆ ಒಂದು ಯೇಸುಕ್ರಿಸ್ತನು ಆ ಬಂದು ಅವರ ಮಧ್ಯದಲ್ಲಿ ಮಾತನಾಡಿ ಮತ್ತೆ ಅವರು ಅಲ್ಲಿಂದ ಏನ್ರಿ ಅಲ್ಲಿ ಬ್ಯಾನಿಶ್ ಆಗುವ ಒಂದು ವಿಷಯವನ್ನ ನೋಡ್ತೀವಿ ಅವ್ರ ಅಲ್ಲಿ ಕಾಣೆಯಾಗುವಂತ ವಿಷಯವನ್ನ ನೋಡಿದಾಗ ಅವರಿಗೆ ಈ ಭೂಮಿಯಲ್ಲಿ ಇದ್ದಾಗ ಇದ್ದಂತ ಶರೀರದಲ್ಲಿ ಇಲ್ಲ ಅವರು ಏನ್ರಿ ಆತ್ಮೀಕ ಶರೀರದಲ್ಲಿ ಇದ್ರು ಇದ್ ಇದಾರೆ ಅಂತ ಅಲ್ಲಿ ಸಾಬೀತು ಮಾಡಿದಂತ ವಿಷಯ ಕೂಡ ಅಲ್ಲಿ ನೋಡ್ತೀವಿ ಸಹೋದರ ಸಹೋದರರೇ ಅದನ್ನೇ ನಲವತ್ತು ದಿನ ಕಾಲ ಅವರ ಮಧ್ಯದಲ್ಲಿ ಇದನ್ನ ಮಾಡಿದ್ರು ಆ ನಲವತ್ತು ದಿನ ಕಾಲ ಏನತ್ ಏನಪ್ಪಾ ಮಾಡಿದ್ರು ಅಂತ ನೋಡ್ಬೇಕಾದ್ರೆ ಸಹೋದರ ಸಹೋದರರೇ ಪರಲೋಕ ರಾಜ್ ಬರುವಂತ ಪರಲೋಕ ರಾಜ್ಯದ ವಿಷಯಗಳನ್ನ ಅವ್ರಿಗೆ ಇನ್ನೂ ಕುಲಂಕುಷವಾಗಿ ಅದರ ಬಗ್ಗೆ ಅವರು ತಿಳಿಸಿದ್ರು ಸರಿ ನಲವತ್ತು ದಿನ ಕಾಲ ಆ ಇಪ್ಪತ್ತು ನಾಲ್ಕು ಗಂಟೆನೂ ಅವ್ರ ಜೊತೆಯಲ್ಲೇ ಇದ್ರ ಅಂದ್ರೆ ನಿಜವಾಗ್ಲೂ ಇಲ್ಲ ಇಲ್ಲಿ ನಮ್ಗೆ ರಸಲ್ ಬ್ರದರ್ ಏನಂತ ಹೇಳ್ತಾರಂತ ನೋಡ್ಬೇಕಾದ್ರೆ ಈ ನಲವತ್ತು ವರ್ಷ ನಲವತ್ತು ದಿನ ಕಾಲದಲ್ಲಿ ಫಿಸಿಕಲ್ ಆಗಿ ಶರೀರ ಶಾರೀರಿಕ ಒಂದು ರೀತಿಯಲ್ಲಿ ಒಂದು ನಾಲ್ಕವರು ಒಟ್ಟಾರೆ ಅವರು ಕಾಣಿಸ್ಕೊಂಡಿರ್ಬೋದು ಎಲ್ಲಾ ಒಂದು ಘಟನೆಗಳನ್ನ ನಾವು ಸೇರ್ಸಿದಾಗ ಅಲ್ಲಿ ಘಟನೆಗಳು ಎಷ್ಟು ಎಷ್ಟಿದೆ ಅಂತ ನೋಡ್ಬೇಕಾದ್ರೆ ಒಂದು ಹನ್ನೊಂದು ಘಟನೆಗಳಲ್ಲಿ ಅವರ ಒಂದು ಅವರು ಬರುವಂತ ಒಂದು ವಿಷಯವನ್ನ ನೋಡ್ತೀವಿ ಆದ್ರೆ ಎಲ್ಲಾ ಸುವಾರ್ತೆಯ ಒಂದು ಪುಸ್ತಕಗಳನ್ನ ನೋಡುವಾಗ ಒಂದೊಂದು ರಿಪೀಟ್ ಆಗಿರ್ತದೆ ಅದರಿಂದ ಅಲ್ಲಿ ಏನಂತಾರೆ ಅಂದ್ರೆ ಒಂದು ಹತ್ರ ಒಂದು ಆರರಿಂದ ಏಳು ಸರಿ ಅವರು ಕಾಣಿಸ್ಕೊಂಡಿರ್ಬೋದು ಆ ಕಾಣಿಸ್ಕೊಂಡಿರೋ ಒಂದು ಅವಧಿ ಎಷ್ಟಿರ್ಬೋದು ಒಟ್ಟಾರೆ ಅಂದ್ರೆ ಒಂದು ನಾಲ್ಕು ಗಂಟೆ ಅಥವಾ ಫೋರ್ ಅವರ್ಸ್ ಇದ್ದಿರ್ಬೋದು ಅಂತ ಒಂದು ಸಲಹೆಯನ್ನ ಕೊಡ್ತಾರೆ ಸೌರ ಸೊ ಆ ರೀತಿಯ ವಿಚಾರಗಳನ್ನ ನೋಡುವಾಗ ಅಲ್ಲಿ ತುಂಬಾ ಸ್ಪಷ್ಟವಾಗಿ ಆ ವಚನವನ್ನ ಓದುವಾಗ ನಾವು ನೋಡುವಂತ ಕಾರ್ಯ ಏನಂದ್ರೆ ಸಹೋದರ ಸಹೋದರೇ ಅವರು ಪ್ರಾಮುಖ್ಯತೆ ಕೊಟ್ಟಿದ್ದು ಮುಖ್ಯವಾಗಿ ಮಾತನಾಡಿದ್ದು ಯಾವುದರ ಬಗ್ಗೆ ಅಂದ್ರೆ ಪರಲೋಕ ರಾಜ್ಯದ ಬಗ್ಗೆ ಮಾತ್ರ ಅವರು ಅತಿ ಮುಖ್ಯವಾಗಿ ಅವರು ಅದರ ಬಗ್ಗೆ ಅವರು ಮಾತನಾಡಿದನ್ನ ಕೂಡ ನಾವು ನೋಡ್ತೀವಿ ಸಹೋದರ ಸಹೋದರೇ ಸೊ ಈ ವಿಚಾರಗಳನ್ನ ನೋಡ್ಬೇಕಾದ್ರೆ ಸಹೋದರ ಸಹೋದರೇ ಈ ಒಂದು ಕಾರ್ಯದಲ್ಲಿ ನಮಗೆ ತುಂಬಾ ಮುಖ್ಯವಾಗಿ ಏನ್ ಕಾಣುತ್ತೆ ಅಂತ ನೋಡ್ಬೇಕಾದ್ರೆ ಈ ಒಂದು ನಲವತ್ತು ದಿನ ಕಾಲದಲ್ಲಿ ಯೇಸು ಸ್ವಾಮಿ ನಾಲ್ಕು ಗಂಟೆ ಕಾಲ ಮಾತ್ರ ಅವರಲ್ಲಿ ಕಾಣಿಸ್ಕೊಂಡ್ರು ಆದ್ರೆ ಮಿಕ್ಕಿರೋ ಸಮಯದಲ್ಲಿ ಅವರು ಒಂದು ಆತ್ಮೀಕ ಶರೀರ ಇದ್ದಿರೋದ್ರಿಂದ ಅವರು ಆ ಒಂದು ಅಪೋಸ್ಟ್ಲರು ಮತ್ತೆ ಒಂದು ಶಿಷ್ಯರನ್ನ ಅವರು ಯಾವಾಗ್ಲೂ ನೋಡ್ತಾನೆ ಇದ್ರು ಅವ್ರ ಮಧ್ಯದಲ್ಲಿ ಇದ್ರು ಅವರು ಕಾಣಿಸ್ಕೊಳ್ದೇ ಇದ್ದಿರಬಹುದು ಅಂತ ಕೂಡ ಹೇಳ್ತಾರೆ ಸೊ ಅವ್ರನ್ನ ಆ ಟ್ವೆಂಟಿ ಫೋರ್ ಬಾರ್ ಸವನ್ನು ಅಲ್ಲಿ ಏಸು ಕ್ರಿಸ್ತನು ಅವ್ರನ್ನ ನೋಡ್ತಾನೇ ಇದ್ರು ಆದ್ರೆ ಒಂದಷ್ಟು ಸಮಯ ಮಾತ್ರ ಅವ್ರಿಗೆ ಕಾಣಿಸಿಕೊಳ್ಳುವಂತ ಒಂದು ಕೆಲಸವನ್ನ ಮಾಡಿದ್ರು ಯಾಕಂದ್ರೆ ಅವ್ರಿಗೆ ನಂಬಿಕೆಯನ್ನ ತುಂಬಿಸೋದಿಕ್ಕೆ ಪುನರುತ್ಥಾನದ ಮೇಲೆ ಅವ್ರಿಗೆ ನಂಬಿಕೆ ಬರಬೇಕು ಅಂತ ಏಸುಕ್ರಿಸ್ತನು ಮತ್ತೆ ಪುನರುತ್ಥಾನ ಆಗಿದ್ದಾರೆ ಅಂತ ಅವರಿಗೆ ಆ ನಂಬಿಕೆ ಬರೋದಕ್ಕೋಸ್ಕರ ಅಲ್ಲಿ ಆ ಒಂದು ವಿಷಯಗಳನ್ನ ಯೇಸು ಪ್ರಸ್ತರು ಮಾಡಿದ್ರು ಅಂತ ಕೂಡ ನಾವು ನೋಡ್ತೀವಿ ಸಹೋದರ ಸಹೋದರನೇ ಸೊ ಈ ರೀತಿಯ ವಿಚಾರಗಳನ್ನ ಕೂಡ ಅಲ್ಲಿ ನಾವು ನೋಡಿದ್ವಿ ಆ ನಾಲ್ಕನೇ ವಚನ ಓದನ ಸಿಸ್ಟರ್ ನಾಲ್ಕನೇ ವಚನ ಈಗಿರಲಾಗಿ ಆತನು ಅವರೊಂದಿಗೆ ಕೂಡಿದ್ದಾಗೆ ಅವರಿಗೆ ಯೋಹಾನನಂತೂ ನೀರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿದನು ನಿಮಗಾದರೂ ಇನ್ನು ಸ್ವಲ್ಪ ದಿವಸಕ್ಕೊಳಗಾಗಿ ಪವಿತ್ರಾತ್ಮದಲ್ಲಿ ಸ್ನಾನವಾಗುವುದು ಕಾರಣ ನಾಲ್ಕನೇ ಅಧ್ಯಾಯದಲ್ಲಿ ವಚನದಲ್ಲಿ ನಾವು ಓದುವಾಗ ನಾವೇನ್ ನೋಡ್ತೀವಿ ಅಂದ್ರೆ ಸಹೋದರ ಸಹೋದರರೆ ಇಲ್ಲಿ ನಾಲ್ಕನೇ ವಚನದಲ್ಲಿ ಹೇಳ್ತಾರೆ ಅವರು ಎಲ್ಲ ಒಟ್ಟು ಕೂಡಿದಾಗ ಅವ್ರು ಏನಂತ ಹೇಳಿದ್ರು ಅಂತ ನೋಡ್ಬೇಕಾದ್ರೆ ಸಹೋದರ ಸಹೋದರೇ ನಿಮಗೆ ಒಂದು ವಿಷಯ ನಿಮ್ಗೆ ಗೊತ್ತಾಗಬೇಕು ಏನು ಅಂದ್ರೆ ಯೋಹಾನನ್ನು ಸ್ಥಾನ ಕೊಡ್ತಾ ಇದ್ರು ಅವರು ಛಲದಿಂದ ಅಥವಾ ಅಲ್ಲಿ ನೋಡುವಂತ ಕಾರ್ಯಗಳನ್ನ ನೋಡುವಾಗ ಸಹೋದರ ಸಹೋದರಡೆ ಅಲ್ಲಿ ಹೇಳಿದಂತ ಕಾರ್ಯಗಳನ್ನ ನೋಡುವಾಗ ಒಂದು ವಿಷಯವನ್ನ ಸ್ಪಷ್ಟಪಡಿಸ್ತಾರೆ ಅವರು ಎರಸೆಲೆಮ್ ಅಲ್ಲಿ ಪವಿತ್ರಾತ್ಮನ ಶಕ್ತಿಯನ್ನ ಹೊಂದೋದಿಕ್ಕೆ ಅವರು ಎರಸೆಲೆಮಲಿ ಕಾಯ್ಬೇಕು ಅನ್ನೋ ಒಂದು ವಿಷಯವನ್ನ ಅಲ್ಲಿ ತಿಳಿಸುವಂತದ್ದಾಗಿದೆ ಸೌದರ ಸಹುದ ಸೊ ಅಲ್ಲಿ ಪವಿತ್ರಾತ್ಮವನ್ನ ಪಡ್ಕೋಬೇಕು ಅಂತ ಹೇಳಿದಾಗ ಅಲ್ಲಿ ಒಂದು ವಿಷಯವನ್ನ ಹೇಳ್ತಾರೆ ತಂದೆಯ ದೇವರು ವಾಗ್ದಾನ ಮಾಡಿದಂತ ಪವಿತ್ರಾತ್ಮನ ಒಂದು ಬಲವನ್ನ ನೀವು ಪಡ್ಕೋಬೇಕು ಅಂದ್ರೆ ನೀವು ಎಲ್ಲಿರ್ಬೇಕು ಎರಸೆಲೆಮಲ್ಲಿ ಅದಕ್ಕೋಸ್ಕರ ಕಾಯ್ಬೇಕು ಅಂತ ಹೇಳುವಂತ ವಿಷಯವನ್ನ ಹೇಳ್ತಾರೆ ಸೊ ಇದು ಯೇಸು ಕ್ರಿಸ್ತನು ಅವರು ಅವರು ಯಾವ ರೀತಿ ಈ ಒಂದು ವಿಷಯವನ್ನ ಅವರ ಮಧ್ಯದಲ್ಲಿ ಇದ್ದಾಗ ಈ ಕಾರ್ಯಗಳನ್ನ ಹೇಳ್ತಾರೆ ಸೊ ಆ ರೀತಿ ಇರುವಾಗ ಐದನೇ ವಚನವನ್ನ ನಾವು ನೋಡುವಾಗ ಅಲ್ಲಿ ಹೇಳ್ತಾರೆ ಸಹೋದ್ರ ಒಂದ್ಸರಿ ಐದನೇ ವಚನ ಕೂಡ ಕಂಟಿನ್ಯೂ ಮಾಡಿ ಆದ ಕಾರಣ ನೀವು ಎರುಸಲೇಮನ್ನು ಬಿಟ್ಟು ಹೋಗದೆ ಮಾಡಿದಂತ ನೀವು ಕೇಳಿದಂತ ವಾಗ್ದಾನಕ್ಕೆ ಕೊಡಿರಿ ಎಂದು ಅಪ್ಪಣೆ ಕೊಟ್ಟನು ನಮ್ ಒಂದು ವಿಷಯ ಏನಂದ್ರೆ ನಾವು ಇಂಗ್ಲಿಷ್ ಅಲ್ಲಿ ಆಂಗ್ಲ ಭಾಷೆಯಲ್ಲಿ ನಾವು ಬೈಬಲ್ ನ ಓದುವಾಗ ಆ ನಾಲ್ಕು ಐದು ಇರೋದು ಆ ಕನ್ನಡ ಭಾಷೆಯಲ್ಲಿ ನೋಡ್ಬೇಕಾದ್ರೆ ಐದನೇದು ನಾಲ್ಕನೇದಾಗಿರ್ತದೆ ನಾಲ್ಕನೇದು ಐದನೇದಾಗಿರ್ತದೆ ಸೌದ್ರ ಸಾವಿರನೇ ಅದರಿಂದ ಸ್ವಲ್ಪ ಮೇಲೆ ಕೆಳಗಿರುವಂತದ್ದಾಗಿರೋದ್ರಿಂದ ನಾವು ಕನ್ನಡದಲ್ಲಿ ಯಾವಾಗ್ಲೂ ಎಲ್ಲಾ ಭಾಷೆಗಳಲ್ಲೂ ಅದೇ ರೀತಿ ಬರ್ತದೆ ಇಂಗ್ಲಿಷ್ ಅಲ್ಲಿ ಮಾತ್ರ ಸ್ವಲ್ಪ ಮೇಲು ಕೆಳಗಿರುವಂತ ಕಾರ್ಯಗಳನ್ನ ನಾವು ನೋಡ್ತೀವಿ ಅದನ್ನ ಈ ಸ್ಟಡಿಯಲ್ಲಿ ನಾವು ನೋಡುವಾಗ ಇಲ್ಲಿ ನೋಡಿದ್ವಿ ನಾವು ನಾಲ್ಕನೇ ವಚನದಲ್ಲಿ ಅಲ್ಲಿ ಆ ದೀಕ್ಷಾಸ್ಥಾನ ಅಥವಾ ಪರಿಶುದ್ಧಾತ್ಮದ ಬಗ್ಗೆನ ಹೇಳ್ತಾರೆ ಐದನೇ ವಚನದಲ್ಲಿ ಯೋಹಾನನ ಒಂದು ದೀಕ್ಷಾಸ್ಥಾನದ ಬಗ್ಗೆ ಹೇಳ್ತಾರೆ ಆದ್ರೆ ಕನ್ನಡದಲ್ಲಿ ಹೆಂಗ್ ಪ್ರಾರಂಭ ಆಗತ್ತೆ ಅಂದ್ರೆ ನಾಲ್ಕನೇ ವಚನದಲ್ಲಿ ಯೋಹಾನನ ವಿಷಯವನ್ನ ಅಲ್ಲಿ ಮಾತನಾಡಿ ಅದಾದ ನಂತರ ನೀವು ಎರಸಲೇಮಲ್ಲಿ ಪವಿತ್ರಾತ್ಮನ ಒಂದು ಅನುಗ್ರಹಕ್ಕೋಸ್ಕರ ಕಾಯ್ಬೇಕು ಅಂತ ಬರುವಂತದ್ದಾಗಿದೆ ಕನ್ಫ್ಯೂಸ್ ಆಗೋದು ಬೇಡ ಸೊ ಅಲ್ಲಿ ನಾವು ನೋಡುವಂತದ್ದು ಏನು ಅಂತ ನೋಡ್ಬೇಕಾದ್ರೆ ಸಹೋದರ ಸಹೋದರ ಅಲ್ಲಿ ಯೋಹಾನನ ದೀಕ್ಷಾ ಸ್ಥಾನದ ಬಗ್ಗೆ ಮಾತನಾಡುವಾಗ ಅಲ್ಲಿ ಹೇಳ್ತಾರೆ ಆತನು ನೀರಿನಿಂದ ನಿಮಗೆ ದೀಕ್ಷಾ ನೀರಿನಿಂದ ದೀಕ್ಷಾಸ್ಥಾನವನ್ನ ಕೊಡ್ತಾ ಇದ್ರು ಆದರೆ ಪವಿತ್ರಾತ್ಮನು ಬಂದಾಗ ಸಹೋದರ ಸಹೋದರರೇ ಅವರು ನೀವು ಕಾದರೆ ದೇವರ ಒಂದು ಮಹಿಮೆಯನ್ನ ನೀವು ನೋಡಬಹುದು ಅಂತ ಹೇಳುವಂತದ್ದಾಗಿದೆ ಸಹೋದರ ಸಹೋದರೇ ಸೊ ಆ ರೀತಿಯ ವಿಚಾರಗಳನ್ನ ನೋಡುವಾಗ ಇಲ್ಲಿ ಹೇಳ್ತಾರೆ ಇಲ್ಲಿ ಹೇಳುವಾಗ ಸಹೋದರ ಸಹೋದರೇ ಅಲ್ಲಿ ಯೇಸು ಕ್ರಿಸ್ತರು ಪುನರುತ್ಥಾನ ಆಗಿ ಅಪೋಸ್ಲರ ಮಧ್ಯದಲ್ಲಿ ನಲವತ್ತು ದಿವಸ ಕಾಲ ಅಲ್ಲಿದ್ದು ಅವರು ಪರಲೋಕಕ್ಕೆ ಎತ್ತಲ್ಪಡುವ ಒಂದು ವಿಷಯವನ್ನ ನೋಡುವಾಗ ಅಲ್ಲಿ ಯಾವ ಒಂದು ಬೆಟ್ಟದಿಂದ ಅವರು ಎತ್ತಲ್ಪಟ್ರು ಅಂತ ನೋಡ್ಬೇಕಾದ್ರೆ ಅದೇ ಒಲಿಯುವ ಒಂದು ಮೌಂಟ್ ಆಫ್ ಒಲಿವ್ ಅಂತ ಹೇಳ್ತೀವಲ್ಲ ಆ ಒಲಿವ ಬೆಟ್ಟದಿಂದಾನೇ ಅವರು ಎತ್ತಲ್ಪಟ್ರು ಅಂತ ಕೂಡ ನೋಡ್ತೀವಿ ಆ ಸಮಯದಲ್ಲಿ ಆ ಎತ್ತಲ್ಪಡಕ್ ಮುಂಚೆ ಅವ್ರು ಹೇಳಿದಂತ ಒಂದಷ್ಟು ವಿಷಯಗಳೇ ಇಲ್ಲಿ ನಾವು ನೋಡುವಂತದ್ದಾಗಿದೆ ಸೌಲಭ್ಯ ಸೌಧರ್ಯ ಸೊ ಆ ರೀತಿಯ ವಿಚಾರಗಳನ್ನ ನೋಡ್ಬೇಕಾದ್ರೆ ಅವರು ಎಷ್ಟು ದಿನ ಕಾಯಬೇಕಾಗಿತ್ತು ಅಂತ ನೋಡ್ಬೇಕಾದ್ರೆ ಅಲ್ಲಿ ಯೇಸು ಕ್ರಿಸ್ತನು ಪುನರುತ್ಥಾನ ಆದ ಹತ್ತು ದಿಸಗಳು ಅವರು ಅಲ್ಲಿ ಕಾಯ್ಬೇಕಾಗಿತ್ತು ನಾವು ನೋಡಿದ್ವಿ ನಲವತ್ತು ದಿನ ಯೇಸು ಕ್ರಿಸ್ತರಲ್ಲಿದ್ರಿ ಐವತ್ತನೇ ದಿನ ಅಲ್ಲಿ ಏನಂದ್ರೆ ಬೆಂದಗೋಸ್ಥೆ ಒಂದು ಹಬ್ಬ ಆ ಐವತ್ತನೇ ದಿನ ಆಗಕ್ಕೆ ಇನ್ನ ಹತ್ತು ದಿವಸ ಅವರು ಎರಸಲೆಮಲ್ಲಿ ಕಾಯ್ಬೇಕಾಗಿತ್ತು ಆ ಹತ್ತನೇ ದಿ ಆ ಒಂದು ಐವತ್ತನೇ ದಿವಸದ ಒಂದು ವಿಷಯ ನಮ್ಗೆ ಎಲ್ರಿಗೂ ಗೊತ್ತಿರುವಂತದ್ದಾಗಿದೆ ಅದು ಬೆಂದಗೋಸ್ತೆ ಅಂತ ಹೇಳುವಂತ ಒಂದು ಹಬ್ಬವಾಗಿತ್ತು ಅಂತ ಕೂಡ ನಾವು ನೋಡ್ತೀವಿ ಸೊ ಇದು ಯಹೂದಿಯರಲ್ಲಿ ತುಂಬಾ ಒಂದು ಆ ಒಂದು ತುಂಬಾ ಮುಖ್ಯವಾದ ಒಂದು ಹಬ್ಬವಾಗಿತ್ತು ಅಂತ ಕೂಡ ನಾವು ನೋಡ್ತೀವಿ ಸಹೋದರ ಸಹೋದರರೇ ಸೊ ಈ ವಿಚಾರಗಳನ್ನ ನಾವು ಆ ಈ ಒಂದು ಬರವಣಿಗಳಲ್ಲಿ ಈ ಕಾಯ್ದೆಗಳನ್ನ ನೋಡ್ತೀವಿ ಆ ರೀತಿ ಇರುವಾಗ ಈಗ ಆರನೇ ವಚನವನ್ನ ಓದುವಾಗ ಒಂದು ಮುಖ್ಯವಾದ ಮಾಹಿತಿಯನ್ನ ಕೊಡ್ತಾರೆ ಆರನೇ ವಚನವನ್ನ ಓದಾಗ ನೀನು ಇದ್ದ ಕಾಲ್ ಇದೇ ಕಾಲದಲ್ಲಿ ಇಸ್ರೇಲ್ ಜನರಿಗೆ ರಾಜ್ಯವನ್ನು ತಿರುಗಿ ಸ್ಥಾಪಿಸಿಕೊಡುವಿಯೋ ಎಂದು ಕೇಳಲು ಆ ಓಕೆ ಸೊ ಇಲ್ಲಿ ಒಂದು ಮುಖ್ಯವಾದ ಒಂದು ವಿಷಯವನ್ನ ನಾವು ನೋಡಬೇಕ ನೋಡಬೇಕಾಗಿದೆ ಇಲ್ಲಿ ಸಹೋದರ ಸಹೋದರರೇ ಅವರು ನೋಡಿ ಆ ನಲವತ್ತು ದಿಸಾ ಸಮಯದಲ್ಲಿ ಆ ಪುನರುತ್ಥಾನ ಆದ ನಂತರ ಅವರು ಆ ಪುನರುತ್ಥಾನದ ವಿಷಯವನ್ನ ನೋಡುವಾಗ ಅವರು ಕಡೆಯದಾಗಿ ಕೇಳಿದ್ದು ಆ ಒಂದು ಆ ನಲವತ್ತು ದಿವಸ ಒಳಗೆ ಏನ್ ಕೇಳಿದ್ರು ಅಂತ ನೋಡ್ಬೇಕಾದ್ರೆ ನೀವು ಈಗ ಪುನರುತ್ಥಾನ ಆಗಿದ್ದೀರಾ ಪುನರುತ್ಥನ ಆದ ನಂತರ ಈಗ ಇಸ್ರೇಲ್ ರಾಜ್ಯವನ್ನ ಮತ್ತೆ ಸ್ಥಾಪಿಸ್ತೀರಾ ಅಂತ ಕೇಳುವಂತ ವಿಷಯ ಇಲ್ಲಿ ಒಂದು ವಿಷಯ ನಾವು ಅರ್ಥ ಮಾಡ್ಕೋಬೇಕು ಇಲ್ಲಿ ದೇವರ ರಾಜ್ಯದ ಬಗ್ಗೆ ಅವರು ಕೇಳಲಿಲ್ಲ ಆದರೆ ಮುರಿದು ಹೋದಂತ ಇಸ್ರೇಲ್ ರಾಜ್ಯವು ಮತ್ತೆ ಅದು ಒಂದು ರಾಜ್ಯವಾಗಿ ಅದನ್ನ ಸ್ಥಾಪನೆ ಮಾಡ್ತೀರಾ ಅಂತ ಕೇಳುವಂತ ವಿಷಯವನ್ನ ಇಲ್ಲಿ ಹೇಳಿರುವಂತದ್ದಾಗಿದೆ ಸೌಧ ಸೌಧ ಯಾಕೆ ಅಂದ್ರೆ ನೀವು ಆ ವಚನವನ್ನ ನಿಧಾನಕ್ಕೆ ಓದ್ ನೋಡಿದ್ರೆ ಅದನ್ನ ಇನ್ನೊಂದ್ಸರಿ ಓದೋಣ ಸಿಸ್ಟರ್ ಆರನೇ ವಚನ ಕೂಡಿ ಬಂದವರು ಸ್ವಾಮಿ ನೀನು ಹ್ಮ್ ಬಂದವರು ಆತನನ್ನು ಸ್ವಾಮಿ ನೀನು ಇದೇ ಕಾಲದಲ್ಲಿ ಇಸ್ರೋ ಜನರಿಗೆ ರಾಜ್ಯವನ್ನು ತಿರುಗಿ ಸ್ಥಾಪಿಸಿ ಕೊಡುವೋ ಎಂದು ಕೇಳಲು ಇಸ್ರೇಲ್ ಜನಕ್ಕೆ ರಾಜ್ಯವನ್ನ ತಿರುಗಿ ಸ್ಥಾಪಿಸಿ ಕೊಡುವಿಯೋ ಅಂತ ಹೇಳುವಾಗ ಇದು ದೇವರ ಏನ್ರಿ ರಾಜ್ಯದ ಬಗ್ಗೆ ಮಾತಾಡ್ತಾ ಇಲ್ಲ ಇವರುಗಳು ಇವರ ಒಂದು ಪ್ರಶ್ನೆ ಏನು ಅಂದ್ರೆ ಇಸ್ರೇಲ್ ಜನಾಂಗದಲ್ಲಿ ಈಗ ಎರಡು ರಾಜ್ಯಗಳಾಗಿದೆ ಒಂದು ಇಸ್ರೇಲ್ ಇನ್ನೊಂದು ಯೂದಾ ಕೋತ್ರವಾಗಿದೆ ಈ ಎರಡು ರಾಜ್ಯಗಳು ಮುರಿದೋಗಿದೆ ಆ ಒಂದು ಎರಡು ರಾಜ್ಯಗಳನ್ನ ಮತ್ತೆ ನೀವು ಸ್ಥಾಪಿಸ್ತೀರಾ ಅಂತ ಕೇಳುವಂತ ವಿಷಯವಾಗಿದೆ ಸಹೋದರ ಸೌರ್ಯ ಅಲ್ವಾ ಸೊ ಅಲ್ಲಿ ನಾವು ಯಾವ್ದನ್ನ ಕನ್ಫ್ಯೂಸ್ ಮಾಡ್ಕೋಬಾರ್ದು ಅಂದ್ರೆ ಸಹೋದರ ಸೌದ್ಯರೇ ದೇವರ ರಾಜ್ಯವನ್ನ ಸ್ಥಾಪಿಸ್ತೀರಾ ಅಂದ್ರೆ ಅವರು ಬರುವಂತ ದೇವರ ರಾಜ್ಯ ಅದರ ಬಗ್ಗೆ ಅವರು ಪ್ರಶ್ನಿಸಿಲ್ಲ ಬದಲಾಗಿ ಅಲ್ಲಿ ಇಸ್ರೇಲ್ ಜನಾಂಗದವರ ಒಂದು ವಿಷಯವಾಗಿ ಅಲ್ಲಿ ನೋಡುವಾಗ ಪ್ರವಾದನೆಯ ಪ್ರಕಾರ ಮೆಸಾಯ ಬಂದ ನಂತರ ಇಸ್ರೇಲ್ ರಾಜ್ಯವನ್ನ ಅವ್ರು ಮತ್ತೆ ಸ್ಥಾಪನೆ ಮಾಡ್ತಾರೆ ಅಂತ ಹೇಳುವಂತ ಪ್ರವಾದನೆಗಳನ್ನ ಅವರು ತಪ್ಪಾಗಿ ಅರ್ಥ ಮಾಡಿಕೊಂಡಿರೋ ವಿಷಯವನ್ನ ಇಲ್ಲಿ ನಮಗೆ ಕಾಣಿಸ್ಕೊತಾ ಇದೆ ಯಾಕಂದ್ರೆ ಆ ಒಂದು ಪ್ರವಾದನೆಗಳು ಎಲ್ಲಾನು ಯೇಸು ಕ್ರಿಸ್ತನ ಎರಡನೇ ಬರುವಿಗೆಯಲ್ಲಿ ಇಸ್ರೇಲ್ ರಾಜ್ಯವು ಸ್ಥಾಪನೆ ಆಗುವಂತ ಒಂದು ವಿಷಯಗಳನ್ನ ಅವರು ಯೇಸು ಕ್ರಿಸ್ತನು ಏನ್ರಿ ಈ ಒಂದು ಪುನರುತ್ಥಾನ ಆಗಿ ಅವರು ಅವರ ಮಧ್ಯದಲ್ಲಿ ಕಾಣಿಸ್ಕೊಂಡಾಗ ಅದು ಸ್ಥಾಪನೆ ಆಗತ್ತೆ ಈಗ ಈ ಈತನೇ ನಮ್ಮ ಆಗಿರೋದ್ರಿಂದ ಈ ಮೆಸೈನ ಮೂಲಕ ಇಸ್ರೇಲ್ ರಾಜ್ಯವು ಮತ್ತೆ ಅದು ಒಟ್ಟಾರೆ ಆಗತ್ತೆ ಅಂತ ಒಂದು ಅನುಮಾನದಿಂದ ಈ ಪ್ರಶ್ನೆಯನ್ನ ಕೇಳುವಂತದ್ದಾಗಿದೆ ಸೌದರ ಸೌಧರೇ ಸೊ ಈ ಒಂದು ಇಸ್ರೇಲ್ ರಾಜ್ಯವು ಯಾವಾಗ ಇದು ಇದು ಸಂಪೂರ್ಣವಾಗಿ ಚದುರೋಗಿತ್ತು ಅಂತ ನೋಡುವಾಗ ಇಜೇಕಿಯ ಕಡೆಯ ರಾಜನಾಗಿದ್ರು ಆ ಎಝೇಕಿಯ ಕಡೆಯ ರಾಜನಾದ ನಂತರ ಇಸ್ರೇಲು ಒಂದು ದೇಶವಾಗಿ ಅಥವಾ ಒಂದು ಪಂಗಡವಾಗಿ ಅದು ಇಲ್ಲದೆ ಇರುವಂತ ಪರಿಸ್ಥಿತಿಯನ್ನ ನಾವು ನೋಡ್ತೀವಿ ಆಗ ಯೇಸು ಕ್ರಿಸ್ತನು ಬಂದು ಅವರು ಈ ಭೂಲೋಕದ ಯಾತ್ರೆಯನ್ನ ಮುಗಿಸಿ ಪುನರುತ್ಥಾನ ಆದ ನಂತರ ಅಲ್ಲಿ ಅಪೋಸ್ಟ್ಲರ್ಗಳು ಅಥವಾ ಅಲ್ಲಿರುವಂತ ಶಿಷ್ಯಂದರು ಹಾಕುವ ಪ್ರಶ್ನೆ ಏನು ಅಂದ್ರೆ ಈಗ ಈ ಕ್ಷಣದಿಂದ ನೀವು ಇಸ್ರೇಲ್ ಮುರಿದೋಗಿರುವ ಇಸ್ರೇಲ್ ರಾಜ್ಯವನ್ನ ನೀವು ಮತ್ತೆ ನೀವು ಅದನ್ನ ಒಟ್ಟುಗೂಡಿಸ್ತೀರಾ ಅಂತ ಹೇಳುವಂತ ವಿಷಯವಾಗಿದೆ ಸಹದ ಸಹೋದರರೇ ಸೊ ಆ ಒಂದು ಕಾರ್ಯವನ್ನ ಆ ಒಂದು ಆ ವಿಚಾರವಾಗಿ ಅವ್ರು ಕೇಳುವಾಗ ಯೇಸು ಕ್ರಿಸ್ತನು ತುಂಬಾ ಕ್ಲಿಯರ್ ಆಗಿ ಒಂದು ವಿಷಯವನ್ನು ಹೇಳ್ತಾರೆ ವಚನ ಅವರಿಗೆ ಸ್ವಂತ ಅಧಿಕಾರದಲ್ಲಿ ಇಟ್ಟುಕೊಂಡಿರುವ ಕಾಲ ಕಾಲಗಳನ್ನು ಸಮಯಗಳನ್ನು ತಿಳುಕೊಳ್ಳುವುದು ನಿಮ್ಮ ಕೆಲಸವಲ್ಲ ಓಕೆ ಸೊ ಇಲ್ಲಿ ಒಂದು ವಿಷಯನ ಸ್ಪಷ್ಟಪಡಿಸ್ತಾರೆ ಈಗ ಸಹೋದ್ರ ಸೌದರೇ ಒಂದು ವೇಳೆ ಯೇಸು ಕ್ರಿಸ್ತನು ಇಸ್ರೇಲ್ ರಾಜ್ಯವು ಮತ್ತೆ ಅದು ಹಿಂದಿರುಗಿ ಬರಬೇಕು ಅಥವಾ ಎಲ್ಲಾ ಇಸ್ರೇಲ್ರು ಒಟ್ಟಾರೆ ಒಟ್ಟಾಗ್ಬೇಕು ಅಂದ್ರೆ ಅದು ಇನ್ನ ಎರಡು ವರ್ಷ ಸಾವಿರ ಸಾರಿ ಎರಡು ಸಾವಿರ ವರ್ಷ ಅದು ಆದ ನಂತರನೇ ಆಗತ್ತೆ ಅಂದ್ರೆ ಅವರ ಮನಸ್ಥಿತಿ ಯಾವ ರೀತಿ ಇರಬೇಕು ಅಂತ ಯೋಚನೆ ಮಾಡಿ ಅದರಿಂದ ಆ ಸ್ಥಾಪನೆ ಎರಡು ವರ್ಷದ ಎರಡು ಸಾವಿರ ವರ್ಷ ಆದ ನಂತರ ಈಗ ನಾವಿರುವಂತ ಈ ಯುಗದಲ್ಲಿ ಅದು ನೆರವೇರುವಂತ ಒಂದು ಪ್ರವಾದನೆ ಆಗಿರುವುದ್ರಿಂದ ಯೇಸು ಕ್ರಿಸ್ತನು ಆ ಸಮಯಕ್ಕೆ ಇರುವಂತ ಶಿಷ್ಯರಿಗೆ ಏನಂತ ಹೇಳಿದ್ರು ಅಂದ್ರೆ ತಂದೆಯಾದ ದೇವರ ಒಂದು ಏನ್ರಿ ಸಂಕಲ್ಪವನ್ನು ಅರ್ಥ ಮಾಡಿಕೊಳ್ಳೋದಿಕ್ಕೆ ನಿಮಗೆ ಕೊಡಲ್ಪಟ್ಟಿಲ್ಲ ಅಂತ ಆ ಸಮಯಕ್ಕೆ ಬೇಕಾಗಿರುವಂತ ಒಂದು ಉತ್ತರವನ್ನ ಅವರು ಕೊಡುವಂತದ್ದಾಗಿದೆ ಸಹೋದರ ಸಹೋದ್ರೆ ಯಾಕೆ ಅಂತ ನೋಡ್ಬೇಕಾದ್ರೆ ಅಲ್ಲಿ ಈ ಒಂದು ವಿಷಯವನ್ನ ತಂದೆಯ ದೇವರು ಆತನ ಒಂದು ಆ ಈ ಒಂದು ಕಾಲ ಸಮಯಗಳನ್ನ ದೃಢಪಡಿಸದೆ ಅಥವಾ ಅದನ್ನ ನಮಗೆ ಪ್ರಕಟಿಸದೆ ಅದನ್ನ ಇಟ್ಟಿದ್ದಾರೆ ಅದು ನಿಮಗೆ ಬೇಕಾಗಿಲ್ಲದೆ ಇರುವಂಥದ್ದು ಅಂತ ಹೇಳಿದ ನಂತರ ಎಂಟನೇ ವಚನವನ್ನ ನಾವು ಸ್ವಲ್ಪ ಓದುವಾಗ ಹೇಳ್ತಾರೆ ಪವಿತ್ರಾತ್ಮನು ಬಂದ ನಂತರ ನೀವು ಏನು ಮಾಡ್ತೀರಾ ಅಂತ ಹೇಳುವಂತ ವಿಷಯನೇ ಎಂಟನೇ ಅಧ್ಯಾಯವಲ್ಲಿ ನಾವು ನೋಡ್ತೀವಿ ಅದಕ್ಕಿಂತ ಮುಂಚೆ ಏಳನೇ ಅಧ್ಯಾಯವನ್ನ ನೋಡುವಾಗ ಯೇಸು ಕ್ರಿಸ್ತನು ಇದನ್ನ ಅಪೋಸ್ಲರ ಕ್ಲೇ ಒಂದು ಒಂದು ಆರರಲ್ಲಿ ನಾವು ನೋಡಿದ್ವಿ ಆ ರಾಜ್ಯವನ್ನ ಸ್ಥಾಪಿಸುವ ವಿಷಯ ಅಲ್ವಾ ಇದನ್ನ ಯೇಸು ಕ್ರಿಸ್ತರು ಈ ಭೂಲೋಕದಲ್ಲಿ ಇರುವಾಗಲೇ ಈ ವಿಚಾರಗಳನ್ನ ಆ ಅಪೋಸ್ಲರ್ಗೆ ತಿಳಿಸುವಂತದ್ದಾಗಿದೆ ಅದು ಮತ್ತಾಯ ಇಪ್ಪತ್ನಾಲ್ಕನೇ ಅಧ್ಯಾಯ ಮೂವತ್ತಾರನೇ ವಚನವನ್ನ ಓದ್ ನೋಡೋಣ ಮತ್ತಾಯ ಇಪ್ಪತ್ನಾಲ್ಕನೇ ಅಧ್ಯಾಯ ಮೂವತ್ತಾರನೇ ವಚನ ಇದಲ್ಲದೆ ಆ ದಿನದ ವಿಷಯವೋ ಆ ಗಳಿಗೆಯ ವಿಷಯವೋ ನನ್ನ ತಂದೆಯೊಬ್ಬನಿಗೆ ತಿಳಿಯುವುದೇ ಹೊರತು ಮತ್ತಾರಿಗೂ ತಿಳಿಯದು ಪರಲೋಕದಲ್ಲಿರುವ ದೂತರಿಗೂ ತಿಳಿಯದು ಮಗನಿಗೂ ತಿಳಿಯದು ಆ ನೋಡ್ರಿ ಸಹೋದರ ಸಹೋದರೇ ಈ ಒಂದು ವಿಷಯವನ್ನ ಅವ್ರು ಇರುವಾಗ್ಲೆ ಈ ಒಂದು ಪ್ರಶ್ನೆ ಬಂದಾಗ ಇಪ್ಪತ್ತನೇ ನಾಲ್ಕನೇ ಅಧ್ಯಾಯದಲ್ಲಿ ದೇವರ ರಾಜ್ಯದ ಬಗ್ಗೆ ಮಾತನಾಡಿರುವ ಕಾರ್ಯಗಳನ್ನ ನಾವು ನೋಡ್ತೀವಿ ಆದರೆ ಸಹೋದರ ಸಹೋದರೇ ಅಲ್ಲಿ ಹೇಳುವಾಗ ಕೂಡ ಇದನ್ನೇ ಹೇಳುವಂತದ್ದಾಗಿದೆ ಸಹೋದರ ಸಹೋದರೇ ಸೊ ಆ ರೀತಿಯಲ್ಲಿ ನೋಡುವಾಗ ಈ ಪ್ರವಾದನೆಯ ವಿಷಯವನ್ನ ಚೆಕ್ ಮಾಡುವಾಗ ದಾನಿಯಲ್ ಪುಸ್ತಕದಲ್ಲಿ ಕೂಡ ಈ ಒಂದು ವಿಷಯವನ್ನ ಬರೆದಿರುವಂತದ್ದಾಗಿದೆ ದಾನಿಯಲ್ ಪ್ರವಾದಿಯ ಪುಸ್ತಕ ಹನ್ನೆರಡನೇ ಅಧ್ಯಾಯ ನಾಲ್ಕನೇ ವಚನ ದಾನಿಯಲ್ ಪ್ರವಾದಿಯ ಪುಸ್ತಕ ಹನ್ನೆರಡನೇ ಅಧ್ಯಾಯ ನಾಲ್ಕನೇ ವಚನ ದಾನಿಯಲನೆ ನೀನು ಈ ಮಾತುಗಳನ್ನು ಮುಚ್ಚಿಡು ಅವುಗಳನ್ನು ಬರೆಯುವ ಗ್ರಂಥಕ್ಕೆ ಮುದ್ರೆ ಹಾಕು ಅಂತ್ಯಕಾಲದವರೆಗೂ ಮರೆಯಾಗಿರಲಿ ಬಹು ಜನರು ಅತ್ತಿತ್ತ ತಿರುಗುವರು ತಿಳುವಳಿಕೆಯು ಹೆಚ್ಚಾಗುವುದು ಹೇ ಸೊ ಇಲ್ಲಿ ಕೂಡ ಆ ಒಂದು ಗಳಿಗೆಯನ್ನ ಸರಿಯಾದ ಒಂದು ಸ್ಪಷ್ಟತೆಯಿಂದ ಅಲ್ಲಿ ಹೇಳದೇ ಇರುವಂತದ್ದು ನಾವು ನೋಡ್ತೀವಿ ಸಹೋದ್ರ ಸಹೋದರ ಸೊ ಅದೇ ವಿಷಯವನ್ನ ಇಲ್ಲಿ ಯೇಸು ಕ್ರಿಸ್ತನು ಪುನರುತ್ಥಾನ ಆಗಿ ನಲವತ್ತು ಹತ್ತು ದಿನ ಇವರ ಸಂಗಡ ಬಂದು ಇದ್ದಾಗ ಇವರು ದೇವರ ರಾಜ್ಯದ ಬಗ್ಗೆ ಯೇಸು ಕ್ರಿಸ್ತನು ಅತಿ ಹೆಚ್ಚಾದ ಮಾಹಿತಿಯನ್ನ ಕೊಟ್ಟಾಗ ಇವರಲ್ಲಿ ಒಂದು ಪ್ರಶ್ನೆ ಏನು ಉಂಟಾಯ್ತು ಅಂದ್ರೆ ಹಂಗಾದ್ರೆ ಈಗ ಯೇಸು ಕ್ರಿಸ್ತನೇ ನಮಗೆ ಮೆಸಾಯವಾಗಿದ್ದಾರೆ ಯಹೂದ್ಯರಿಗೆ ಸೊ ಮೆಸಾಯನ ಮೂಲಕ ರಾಜ್ಯವು ಮತ್ತೆ ಕಟ್ಟಲ್ಪಡ್ತದೆ ಅದು ಈಗ ಸಂಭವಿಸುತ್ತದ ಅಂತ ಒಂದು ಪ್ರಶ್ನೆಯನ್ನ ಹಾಕುವ ಕಾರ್ಯಗಳನ್ನ ನೋಡ್ತಾರೆ ಅದಕ್ಕೋಸ್ಕರನೇ ಅಲ್ಲಿ ಯೇಸು ಕ್ರಿಸ್ತನು ಈ ಒಂದು ಮಾಹಿತಿಯನ್ನ ಕೊಡ್ತಾರೆ ಅದಾದ ನಂತರ ಎಂಟನೇ ವಚನದಲ್ಲಿ ಒಂದು ಆಶ್ವಾಸನೆಯನ್ನ ಕೊಡ್ತಾರೆ ಅದನ್ನ ಓದಣಸ್ಕರ ಕಾರ್ಯಗಳು ಒಂದನೇ ಅಧ್ಯಾಯ ಎಂಟನೇ ವಚನ ಆದರೆ ಪವಿತ್ರ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಎರುಸಲೀಮಿನಲ್ಲಿಯೂ ಎಲ್ಲ ಯೂದಾಯ ಸಮರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟಕಡೆದು ಸಾಕ್ಷಿಗಳಾಗಿರಬೇಕು ಅಂದನು ನೋಡ್ರಿ ಇಲ್ಲಿ ಒಂದು ವಿಶೇಷವಾದ ಒಂದು ಕಾರ್ಯಗಳನ್ನ ನೀಡ್ತಾರೆ ಆ ಸಮಯವೂ ಆ ಕಾಲವೂ ಬರಲ್ಲ ಅಂತ ಹೇಳಿ ಇಲ್ಲಿ ಒಂದು ವಿಷಯವನ್ನ ಏನ್ ತಿಳಿಸ ಏನ್ ತಿಳಿಸ್ತಾರೆ ಅಂದ್ರೆ ಈ ಸುವಾರ್ತೆಯ ಯುಗ ಒಂದು ಕಾಲ ಸಮಯ ಇದೆ ಆ ಶುವಾರ್ತೆಯ ಯುಗದಲ್ಲಿ ನೀವು ಮಾಡುವಂತ ಕೆಲಸ ಏನಂದ್ರೆ ನನ್ನನ್ನ ನೀವು ಏನ್ ಮಾಡ್ಬೇಕ್ರಿ ನೀನು ನೀವು ವಿಟ್ನೆಸ್ ಮಾಡಬೇಕು ನೀವು ಉದಯದಲ್ಲಿ ಪವಿತ್ರಾತ್ಮನ ಶಕ್ತಿ ದೇವರಿಂದ ನೀವು ಪಡ್ಕೊಂಡಿದ ನಂತರ ನೀವು ಕೆಲಸಲೆಮಲ್ಲು ಹೃದಯದಲ್ಲೂ ಸಮಾರ್ಯದಲ್ಲೂ ಇಡೀ ಲೋಕಕ್ಕೆ ನೀವು ಒಂದು ಏನಾಗಿರ್ಬೇಕ್ರಿ ವಿಟ್ನೆಸ್ ಆಗಿರ್ಬೇಕು ಅಂತ ಅಲ್ಲೊಂದು ವಿಷಯವನ್ನು ಹೇಳುವಾಗ ಏನ್ ಇದರ ಒಂದು ಆ ಅರ್ಥ ಅಂತ ನೋಡ್ಬೇಕಾದ್ರೆ ಸಹೋದರ ಸಹೋದರರೇ ಇಸ್ರೇಲ್ ಅಥವಾ ಯಹೂದಿಯರ ರಾಜ್ಯವು ಈ ಭೂಲೋಕದಲ್ಲಿ ಮತ್ತೆ ಅದು ಒಟ್ಟ ಒಟ್ಟುಗೂಡಿಸಿ ಸ್ಥಾಪನೆ ಆಗ್ಬೇಕಾದ್ರೆ ಈ ಸುವಾರ್ತೆ ಯುಗ ಸಮಾಪ್ತಿ ಆಗಬೇಕು ಈ ಉಭಾ ಈ ಸುವಾರ್ತೆ ಯುಗ ಏನ್ರಿ ಅದು ಮುಗಿದ ನಂತರನೇ ನಿಮಗೆ ಇಸ್ರೇಲ್ ಜನಕ್ಕೆ ಮತ್ತೆ ರಾಜ್ಯವು ಕೊಡಲ್ಪಡುತ್ತದೆ ಅಂತ ಹೇಳುವಂತ ವಿಷಯನೇ ಇಲ್ಲಿ ತುಂಬಾ ಕ್ಲಿಯರ್ ಆಗಿ ಏನಂತಾರಂದ್ರೆ ನೀನು ನೀವೆಲ್ಲ ಪವಿತ್ರಾತ್ಮವನ್ನ ಪಡ್ಕೊಂಡಿರೋ ನಂತರ ನನ್ನ ಒಂದು ವಿಚಾರವಾಗಿ ಈ ಭೂಲೋಕಕ್ಕೆ ತಿಳಿಸುವಂತರಾಗಿರ್ಬೇಕು ಅಂತ ಹೇಳ್ತಾರೆ ಸಾವಿರದೇ ಸೊ ಇದೇ ವಿಷಯನೇ ಕ್ರಿಸ್ತನ ಹಾದಿಯಲ್ಲಿ ನಡೆಯುವಂತ ನಾವೊಬ್ಬೊಬ್ರು ಇದನ್ನೇ ಆ ಒಂದು ಸುವಾರ್ತೆ ಯುಗ ಪ್ರಾರಂಭ ಆಗಿದ್ದರಿಂದ ಈ ಕಾಲದ ಕೊನೆಯ ಕಾಲದಲ್ಲೂ ತನಕ ನಾವು ಇದನ್ನೇ ನಾವು ಬರ್ತಾ ಇದ್ದೀವಿ ಸಹೋದರ ಸಹೋದರ ಕ್ರಿಸ್ತನು ಮೆಸಯನು ಆತನ ಮೂಲಕ ಒಂದು ನೀತಿಯ ರಾಜ್ಯವು ಈ ಭೂಲೋಕದಲ್ಲಿ ಉಂಟಾಗತ್ತೆ ಆ ಭೂಲೋಕದಲ್ಲಿ ಉಂಟಾಗುವ ರಾಜ್ಯಕ್ಕೆ ಮುನ್ನ ಮುನ್ನವಾಗಿ ಪರಲೋಕದಲ್ಲಿ ಆ ರಾಜ್ಯದ ಏನ್ರಿ ವಿಷಯಗಳು ಪ್ರಾರಂಭವಾಗಿ ಅಲ್ಲಿ ಆ ರಾಜ್ಯಕ್ಕೆ ಆ ಪರಲೋಕ ರಾಜ್ಯಕ್ಕೆ ಬೇಕಾಗಿರುವಂತ ಒಂದು ಕೂಟವನ್ನ ಅಥವಾ ಒಂದು ಪಂಗಡವನ್ನ ಯೇಸು ಕ್ರಿಸ್ತರು ಈ ಒಂದು ಸುವಾರ್ತೆ ಯುಗದಲ್ಲಿ ಅದನ್ನ ಆರಿಸ್ಕೋತಾದ ಇದಾರೆ ಅಂತ ಹೇಳುವಂತ ವಿಷಯವನ್ನ ಅಲ್ಲಿ ಹೇಳುವಂತದ್ದಾಗಿದೆ ಸಹೋದರ ಸಹೋದರೇ ಅದರಿಂದ ಈ ಒಂದು ವಿಷಯಗಳು ಅಲ್ಲಿ ಆ ಸಮಯಕ್ಕೆ ಅವ್ರು ಅವ್ರಿಗೆ ತಿಳಿದೇ ಇದ್ರು ಅಲ್ಲಿ ನಾವು ನೋಡಿದ್ವಿ ಸೌ ನೋಡ್ತೀವಿ ಸಹೋದರ ಸಹೋದರ ಯಾವ ರೀತಿ ಅಲ್ಲಿ ಆ ಒಂದು ಸುವಾರ್ತೆಯ ದಿನ ಯುಗವು ಅಲ್ಲಿ ಯಾವಾಗ ಪ್ರಾರಂಭವಾಯಿತು ಅಂತ ಕೂಡ ನಾವು ನೋಡಿದ್ವಿ ಸಹೋದರ ಸಹ ಸೊ ಅದರಿಂದ ಈ ಒಂದು ವಿಷಯಗಳನ್ನ ಹೇಳಿದ ನಂತರ ಅವರು ಈಗ ಪರಲೋಕಕ್ಕೆ ಆರೋಹಣ ಆದರು ಅಂತ ಕೂಡ ನಾವು ಅಪ್ಪೋಸ್ಟಲರ ಕೃತ್ಯ ಕ್ರಿಯೆಗಳು ಒಂದನೇ ಅಧ್ಯಾಯ ಒಂಬತ್ತನೇ ವರ್ಷದಲ್ಲಿ ನೋಡೋಣ ಈ ಮಾತುಗಳನ್ನು ಹೇಳಿ ಹೇಳಿದ ಬಳಿಕ ಅವರು ನೋಡುತ್ತಾ ಇದ್ದ ಹಾಗೆ ಆತನು ಏರಿಸಲ್ಪಟ್ಟನು ಮೋಡವು ಆತನನ್ನು ಕವಿದುಕೊಂಡಿದ್ದರಿಂದ ಅವರು ಅವರ ಕಣ್ಣಿಗೆ ಮರೆಯಾದನು ಇಲ್ಲಿ ನಾವು ಏನ್ ನೋಡ್ತೀವಿ ಅಂದ್ರೆ ನಲವತ್ತು ದಿನ ಕಾಲ ಅವ್ರಿಗೆ ಎಲ್ಲಾ ರೀತಿಯ ಪ್ರೋತ್ಸಾಹಗಳನ್ನ ಕೊಟ್ಟು ಎಲ್ಲಾ ರೀತಿಯ ಆಶ್ವಾಸನೆಗಳನ್ನ ಕೊಟ್ಟು ನಂಬಿಕೆಯನ್ನ ಕೊಟ್ಟು ಬರುವಂತ ದೇವರ ರಾಜ್ಯಕ್ಕೆ ನಿಮ್ಮನ್ನ ನೀವು ತಯಾರಿಸಿಕೊಳ್ಳ್ರಿ ಮತ್ತೆ ನಿಮ್ಮ ಒಂದು ವಾಕ್ಯದಿಂದ ನಿಮ್ಮ ಒಂದು ಮಾತಿನಿಂದ ಬರುವಂತ ಸಭೆಯ ಮಕ್ಕಳಿಗೆ ನೀವು ನೀವು ಏನ್ ಮಾಡ್ಬೇಕಾಗಿತ್ರಿ ನೀವು ಒಂದು ಎಕ್ಸಾಂಪಲ್ ಆಗಿರ್ರಿ ಅಂತ ಹೇಳಿ ಅವ್ರಿಗೆ ಆಶ್ವಾಸನೆಯನ್ನ ಕೊಟ್ಟು ಅಲ್ಲಿ ಒಂಬತ್ತನೇ ವಚನವನ್ನು ನೋಡುವಾಗ ಹೇಳ್ತಾರೆ ಇದೆಲ್ಲ ಮಾತನಾಡಿದ ನಂತರ ಅವರು ಪರಲೋಕಕ್ಕೆ ಏನ್ರಿ ಅವರು ಒಕ್ಕಲ್ಪಟ್ಟರು ಅದು ಮೇಘಗಳ ನಡುವೆ ಅಂತ ಹೇಳುವಾಗ ಅಲ್ಲಿ ಹೇಳ್ತಾರೆ ಆ ಒಂದು ಅವರು ಎತ್ತಲ್ಪಡುವಾಗ ಅಲ್ಲಿದ್ದಂತಿರುವಾಗಿದ ಮೇ ಬಳಿಕ ಅವರು ಮಾತಾಡುತ್ತ ಇದ್ದ ಹಾಗೆ ಆತನು ಎರಿಸಲ್ಪಟ್ಟನು ಮೋಡವು ಆತನನ್ನು ಕವಿದುಕೊಂಡಿದ್ದರಿಂದ ಅವರ ಕಣ್ಣಿಗೆ ಮರೆಯಾದನು ಆ ನೋಡ್ರಿ ಮೋಡಗಳು ಅವ್ರನ್ನ ತವಿದುಕೊಂಡಿರೋದ್ರಿಂದ ಅವರ ಒಂದು ದೃಷ್ಟಿಯಿಂದ ಅವರು ಮರೆಯಾದ್ರು ಅಂತ ಹೇಳುವಾಗ ಇಷ್ಟು ವಿಷಯವನ್ನ ಲೂಕನು ಆ ಒಂದು ಅಪೋಸ್ಟ್ಲರ ಕಾರ್ಯಗಳಲ್ಲಿ ಬರೆಯುವಾಗ ಯಾವ ರೀತಿ ಸ್ವಾಮಿ ಅಲ್ಲಿ ಪುನರುತ್ಥಾನ ಆದ ನಂತರ ಅಪೋಸ್ಟ್ಲರ್ಗೆ ಒಂದು ದೃಢತೆಯನ್ನ ಕೊಟ್ಟು ಅಪೋಸ್ಟ್ಲರು ಬರುವಂತ ಸಭೆಗೆ ಒಂದು ಬರು ಅವರ ಬರುವಣಿಗೆ ಈ ದಿನ ತನಕ ನಮಗೆ ಒಂದು ಬೋಧನೆಯಾಗಿದೆ ಆ ಆ ಒಂದು ಬೋಧನೆಗಳನ್ನ ಕೈಕೊಂಡಿರುವ ನಮಗೆ ಆಶೀರ್ವಾದ ಕೂಡ ದೇವರು ಇಟ್ಟಿದ್ದಾರೆ ಸಹೋದರ ಸಹೋದರೇ ಸೊ ಆ ಒಂದು ಆ ಒಂದು ನಲವತ್ತು ದಿನ ತುಂಬ ಸ್ಪೆಷಲ್ ಆಗಿ ಅಲ್ಲಿ ಅವರಿಗೆ ಅವರು ಪಾಠಗಳನ್ನು ಕೊಟ್ಟರು ಅಂತ ಕೂಡ ನಾವು ವಚನದಲ್ಲಿ ನೋಡ್ತೀವಿ ಸೊ ಆದ ನಂತರ ಅವರ ಒಂದು ಸಮಯ ಬಂದ ನಂತರ ಈಗ ಅವರು ಹೋಗಿ ತಂದೆಯಾದ ದೇವರ ಬಳಿಯಲ್ಲಿ ಆತನು ಮಾಡಿದಂತ ಆ ಬಲಿದಾನವನ್ನ ಒಪ್ಪಿಸಿದ ನಂತರ ಮಾತ್ರ ದೇವರ ಆತ್ಮವು ಅಪೋಸ್ಟ್ಲರ ಮೇಲೆ ಬರ್ತದೆ ಅನ್ನುವ ಒಂದು ವಿಷಯ ಕೂಡ ಅಲ್ಲಿ ನಡಿಬೇಕಾಗಿತ್ತು ಸೌಂದರ ಸಹೋದರ ಅದೇ ತುಂಬಾ ಮುಖ್ಯವಾದ ವಿಷಯ ಅವರು ಈ ಭೂಲೋಕದಲ್ಲಿ ತಂದೆಯ ದೇವರು ಆತನಿಗೆ ಕೊಟ್ಟಂತ ಕೆಲಸವನ್ನ ಮಾಡಿ ಮುಗಿಸಿ ಅದನ್ನ ತಂದೆಯ ದೇವರ ಬಳಿಗೆ ತಗೊಂಡೋಗಿ ಅದನ್ನ ಹೇಳಿ ತಂದೆಯ ದೇವರು ಅದನ್ನಿ ಅವರು ಸಂತೋಷ ಪಟ್ಟ ನಂತರನೇ ಪವಿತ್ರಾತ್ಮನು ಪವಿತ್ರಾತ್ಮನ ಶಕ್ತಿ ಈ ಕಾಯ್ತಾ ಇರುವಂತಹ ಪೋಸ್ಟ್ಲರ್ಗೆ ಬರುತ್ತದೆ ಅನ್ನುವ ಒಂದು ವಿಷಯ ಕೂಡ ಅವನಿಗೆ ಗೊತ್ತಿತ್ತು ಸಹೋದರ ಸಹೋದರೇ ಅದರಿಂದಾನೆ ಅವರು ಪರಲೋಕಕ್ಕೆ ಅವರು ಎತ್ತಲ್ಪಟ್ಟರು ಅಥವಾ ಪರಲೋಕಕ್ಕೆ ಅವರು ಅವರು ಹೋದ್ರು ಅಂತ ಕೂಡ ನೋಡ್ತೀವಿ ಸೊ ಈ ಒಂದು ವಿಷಯವನ್ನ ನೋಡುವಾಗ ಸಹೋದರ ಸಹೋದರೇ ಈ ವಿಷಯವನ್ನ ನೋಡ್ತಾ ಇರುವಾಗ್ಲೇ ಅಲ್ಲಿ ಒಂದು ವಿಷಯ ನಡೀತದೆ ಏನು ಅಂದ್ರೆ ಇಬ್ರು ಆ ವ್ಯಕ್ತಿ ಇಬ್ರು ವ್ಯಕ್ತಿ ಅಲ್ಲಿ ಅಲ್ಲಿ ಬಂದು ಒಂದು ವಿಶೇಷವಾದ ವಿಷಯವನ್ನ ಹೇಳ್ತಾರೆ ಹತ್ತನೇ ವಚನ ಮತ್ತೆ ಹನ್ನೊಂದನೇ ವಚನವನ್ನ ಓದಿ ಓದಿರುವಾಗ ಅವರು ಆಕಾಶದ ಕಡೆಗೆ ದೃಷ್ಟಿಸಿ ನೋಡುತ್ತಾ ಇರಲಾಗಿ ಶುಭ್ರ ವಸ್ತ್ರಧಾರಿಗಳಾದ ಇಬ್ಬರು ಪುರುಷರು ಪಕ್ಕನೆ ಅವರ ಹತ್ತಿರಕ್ಕೆ ನಿಂತುಕೊಂಡು ಗಲೀಲಿಯಾದವರೇ ನೀವು ಯಾಕೆ ಆಕಾಶದ ಕಡೆಗೆ ನೋಡುತ್ತಾ ನಿಂತಿದ್ದೀರಿ ನಿಮ್ಮ ಬಳಿಯಿಂದ ಆಕಾಶದೊಳಕ್ಕೆ ಸೇರಿಸಲ್ಪಟ್ಟಿರುವ ಈ ಏಸು ಯಾವ ರೀತಿಯಲ್ಲಿ ಆಕಾಶದೊಳಕ್ಕೆ ಹೋಗಿರುವುದನ್ನು ನೀವು ಕಂಡಿರೋ ಅದೇ ರೀತಿಯಲ್ಲಿ ಬರುವನು ಎಂದು ಹೇಳಿದರು ನೋಡಿ ಈ ಒಂದು ಮಾಹಿತಿಯನ್ನ ಕೊಡ್ತಾರೆ ಸೊ ಇಲ್ಲಿ ಅವರು ಆ ಆಕಾಶದಲ್ಲಿ ಎತ್ತಲ್ಪಟ್ಟ ಕ್ರಿಸ್ತನ ಹಂಗೇ ನೋಡ್ತಾ ಇರಂಗೆ ಅಲ್ಲಿ ಎರಡು ವ್ಯಕ್ತಿಗಳು ಕಾಣಿಸ್ಕೊಂಡ್ರು ಒಂದು ಏನ್ರಿ ಆ ಒಂದು ಬಿಳುಪು ಅಥವಾ ವೈಟ್ ಗಾರ್ಮೆಂಟ್ಸ್ ಅಲ್ಲಿ ಅವ್ರು ಏನಾಗಿದ್ರಂತೆ ಅವರು ಅಲ್ಲಿ ಕಾಣಿಸ್ಕೊಂಡ್ರು ಅಂತ ಹೇಳ್ತಾರೆ ಸೊ ಅಲ್ಲಿ ಕಾಣಿಸ್ಕೊಂಡ್ರು ಹೇಳುವಾಗ ಅವ್ರು ಏನಂತ ಹೇಳ್ತಾರಂದ್ರೆ ನೀವು ಯೇಸು ಕ್ರಿಸ್ತನನ್ನ ಇನ್ನ ಏನ್ರಿ ಯಾವ ರೀತಿ ಅವ್ರ ಮೇಲೆ ಹೋದ್ರೂ ಅದನ್ನ ನೋಡ್ತಾ ಇದ್ದೀರಾ ಅದನ್ನ ನೋಡ್ತಾ ಇರೋ ನೀವು ಅವರು ಅವ್ರು ಬರೋದನ್ನು ಅದೇ ರೀತಿಯಲ್ಲಿ ಬರ್ತಾರೆ ಅಂತ ಹೇಳುವಂತ ಒಂದು ವಿಷಯವನ್ನ ಅಲ್ಲಿ ನೋಡ್ತೀವಿ ಸಹೋದರ ಸಹೋದರೇ ಸೊ ಆ ರೀತಿ ವಿಷಯವನ್ನ ನೋಡುವಾಗ ಅಲ್ಲಿ ಹೇಳುವಂತ ಕಾರ್ಯವನ್ನ ಈ ಎರಡು ವ್ಯಕ್ತಿಗಳ ಬಗ್ಗೆ ನಾವು ಇನ್ನೊಂದು ಕಡೆ ಕೂಡ ನೋಡ್ತೀವಿ ಯೇಸುಕ್ರಿಸ್ತನು ಪುನಃ ಏನ್ರಿ ಆ ಒಂದು ಆ ಗ್ರೇವಿಯಾಡಲ್ಲಿ ಅಲ್ವಾ ಅವರು ಸತ್ತ ನಂತರ ಅವರು ಒಂದು ಗುಹೆಯಲ್ಲಿ ಇಡ್ತಾರಲ್ಲ ಆ ಗುಹೆಯಲ್ಲಿ ಇಟ್ಟು ಆ ಕಲ್ಲನ್ನ ಮುಚ್ಚಿದ ನಂತರ ಆ ಕಲ್ಲು ತೆಗಿಯಲ್ಪಟ್ಟಿತ್ತು ಅಲ್ಲೂ ಕೂಡ ನೋಡಿದ್ರೆ ಎರಡು ದೂತರು ಅಲ್ಲಿ ನಿಂತಿದ್ದನ್ನ ನಾವು ಲೂಕನ ಸುವಾರ್ತೆ ಇಪ್ಪತ್ ಅಧ್ಯಾಯ ನಾಲ್ಕನೇ ವಚನದಲ್ಲಿ ನೋಡಬಹುದು ಲೂಕನ ಸುವಾರ್ತೆ ಇಪ್ಪತ್ ಅಧ್ಯಾಯ ನಾಲ್ಕನೇ ವಚನ ಈ ವಿಷಯದಲ್ಲಿ ಅವರಿಗೆ ಗಲಿಬಿಲಿ ಉಂಟಾದಾಗ ಹೊಳೆಯುವ ಉಡುಪನ್ನು ಧರಿಸಿದ್ದ ಇಬ್ಬರು ಪುರುಷರು ಅಕಸ್ಮಾತ್ ಆಗಿ ಅವರ ಬಳಿಯಲ್ಲಿ ನಿಂತುಕೊಂಡರು ಆ ನೋಡ್ರಿ ಸೌಧ ಸೊ ಇಲ್ಲಿ ಈ ದೂತರು ಯಾವ ರೀತಿ ಅಲ್ಲಿ ಇರುವಂತ ಅಪ್ಪಸ್ಟ್ಲರು ಮತ್ತೆ ಶಿಷ್ಯಂದರಿಗೆ ಒಂದು ಮಾಹಿತಿಯನ್ನ ಕೊಡ್ತಾರೆ ಅಲ್ವಾ ಒಂದು ಮಾಹಿತಿಯನ್ನ ಕೊಟ್ಟು ನೀವು ಹೋಗಿರುವ ಯೇಸು ಕ್ರಿಸ್ತನನ್ನ ಯಾವ ರೀತಿ ನೋಡಿದ್ರು ಅದೇ ರೀತಿ ಆತನು ಬರುವಂತ ಒಂದು ಸಮಯದಲ್ಲಿ ನೀವು ಅದನ್ನ ನೋಡ್ತೀರಾ ಅಂತ ಹೇಳುವಂತ ಒಂದು ವಿಷಯವನ್ನ ಅಹ್ ನಾವು ನೋಡ್ತೀವಿ ಸಹೋದರ ಸಹೋದರರೇ ಸೊ ಆ ರೀತಿಯ ವಿಚಾರಗಳನ್ನ ನೋಡುವಾಗ ಈ ಒಂದು ಸತ್ಯದ ಮಾರ್ಗದಲ್ಲಿ ಇರುವಂತ ನಮಗೆ ಯೇಸು ಕ್ರಿಸ್ತನು ಯಾವ ರೀತಿಯ ಒಂದು ವಿಷಯದಲ್ಲಿ ಅವರ ಎರಡನೇ ಬರುವಿಕೆ ಇದೆ ಬರುವಿಕೆ ಇರ್ತದೆ ಅಂತ ನಮಗೆ ಒಂದು ಒಂದು ಮಾಹಿತಿಯನ್ನ ಮತ್ತೆ ನಮಗೆ ಒಂದು ಅಹ್ ಅರಿವನ್ನ ದೇವರು ಆಗ್ಲೇ ಕೊಟ್ಟಿದ್ದಾರೆ ಅಲ್ವಾ ಸೊ ಆತನನ್ನ ಯಾವ ರೀತಿ ಒಂದಷ್ಟು ಕಡಿಮೆ ಜನ ಮಾತ್ರ ಅವ್ರು ಎತ್ತಲ್ಪಡೋದನ್ನ ಅಥವಾ ಪರಲೋಕಕ್ಕೆ ಹೋಗಿದ್ದನ್ನ ನೋಡಿದ್ರಲ್ಲ ಅದೇ ರೀತಿ ಅವ್ರು ಬಂದಿರೋದನ್ನ ಕೂಡ ಸ್ವಲ್ಪ ಜನ ಮಾತ್ರ ಅದನ್ನ ಏನ್ರಿ ಆತನ ಅವರ ಮನೋ ನೇತ್ರಗಳಲ್ಲಿ ಅದನ್ನ ಅರ್ಥ ಮಾಡ್ಕೊಂಡಿದ್ದಾರೆ ಸಹೋದರ ಸಹೋದರೇ ಯಾಕೆ ಅಂದ್ರೆ ಪ್ರವಾಜ್ಞೆಗಳು ಅದನ್ನ ಸಾಬೀತು ಮಾಡ್ತದೆ ಕ್ರೊನಾಲಜಿ ಅದನ್ನ ಸಾಬೀತು ಪಡಿಸ್ತದೆ ಸೊ ಆ ರೀತಿಯ ವಿಚಾರಗಳನ್ನ ನೋಡುವಾಗ ಯಾವ ರೀತಿ ಅಪೋಸ್ಲರು ಮತ್ತೆ ತುಂಬಾ ಕಡಿಮೆಯ ಜನ ಅದನ್ನ ಅವರು ಮೇಲೆ ಪರಲೋಕ ಹೋದ ನೋಡಿದ್ರಲ್ಲ ಅದೇ ರೀತಿ ಅವರ ಎರಡನೇ ಬರುವಿಕೆಯಲ್ಲಿ ಅವರು ಬಂದಾಗ ಯಾ ಎಷ್ಟು ಜನ ಅದನ್ನ ನೋಡಿದ್ರು ಅಂದ್ರೆ ಸಹೋದರ ಸಹೋದರೇ ಯಾರಿಗೆ ತಂದಿಯ ದೇವರು ಈ ಒಂದು ಆಶೀರ್ವಾದವನ್ನ ಈ ಒಂದು ಸತ್ಯವನ್ನ ಅರ್ಥ ಮಾಡಿಕೊಳ್ಳುವ ಆಶೀರ್ವಾದವನ್ನ ಕೊಟ್ಟರು ಅಷ್ಟೇ ಕಡಿಮೆ ಜನ ಅವರು ಬಂದಿರುವ ವಿಷಯ ಕೂಡ ಅವರು ಗುರುತಿಸಿಕೊಂಡಿದ್ದಾರೆ ಅಂತ ಕೂಡ ನಾವು ನೋಡ್ತೀವಿ ಸಹೋದರ ಸಹೋದರ ಸೊ ಅದರಿಂದ ಈ ವಿಷಯಗಳನ್ನ ಅಪ್ಪೋಸ್ಲರ ಒಂದು ಕಾರ್ಯಗಳಲ್ಲಿ ನೋಡುವಾಗ ಅವರು ಯೇಸು ಕ್ರಿಸ್ತನು ಯಾವ ರೀತಿ ಪುನರುತ್ಥಾನ ಆಗಿ ಅಪ್ಪೋಸ್ಲರ್ಗೆ ನಲ್ವತ್ತು ದಿವಸ ಕಾಣಿಸ್ಕೊಂಡು ಪರಲೋಕ ರಾಜ್ಯದ ವಿಷಯವಾಗಿ ಮಾತನಾಡಿದ್ದು ಅದಾದ ನಂತರ ಅವರು ಪರಲೋಕಕ್ಕೆ ಹೋಗಿರುವ ವಿಷಯ ಇಷ್ಟು ತನಕ ನಾವು ನೋಡ್ತೀವಿ ಸೊ ದೇವರ ಒಂದು ಚಿತ್ತ ಇದ್ರೆ ಬರುವಂತ ವಾರ ನಾವು ಹನ್ನೆರಡನೇ ವಚನದಿಂದ ನಾವು ಪ್ರಾರಂಭ ಮಾಡ್ಕೊಂಡು ಹೋಗೋಣ ಸೊ ನೀವು ಕೇಳಿದಂತ ಈ ಪಾಠದಲ್ಲಿ ಏನಾದರೂ ಒಂದಷ್ಟು ಸಜೆಷನ್ ಹಿಂಗೆ ಓದೋ ವಿಷಯ ಇರಲಿ ಅಥವಾ ನಾನು ಎಕ್ಸ್ಪ್ಲೈನ್ ಮಾಡೋ ವಿಷಯ ಸ್ವಲ್ಪ ಫಾಸ್ಟ್ ಆಗಿದ್ರೆ ಏನು ಯಾವ ರೀತಿ ಅಂತ ನನಗೆ ಫೀಡ್ಬ್ಯಾಕ್ ಕೊಟ್ಟರೆ ಅದಕ್ಕೆ ತಕ್ಕಂತೆ ತಕ್ಕನಂಗಿ ಈ ಪಾಠವನ್ನ ನಾವು ಏನು ಮಾಡ್ಕೊಳ್ಳೋಣ ಸರಿಪಡಿಸ್ಕೊಳ್ಳೋಣ ಯಾಕಂದ್ರೆ ಸೌದ್ರ ಸಹೋದರ ಆ ರೀತಿಯ ಒಂದು ಪ್ರತಿಕ್ರಿಯೆಗಳು ಬಂದಾಗ ಮಾತ್ರ ನಮಗೆ ಯಾವ ರೀತಿ ಈ ಒಂದು ಸ್ಟಡಿನ ಅಹ್ ಈ ಸ್ಟಡಿ ಬಂದು ನಿಮಗೆ ತುಂಬಾ ಪ್ರಯೋಜನವಾಗಿರ್ಬೇಕು ಮತ್ತೆ ನನಗೂ ಪ್ರಯೋಜನವಾಗಿರ್ತದೆ ನಿಮಗೂ ಅದು ಪ್ರಯೋಜನವಾಗಿರ್ಬೇಕು ಅಂತನಾ ಅದೇ ತುಂಬಾ ಮೂಲ ಒಂದು ಕಾರಣವಾಗಿದೆ ಅದರಿಂದ ನೀವು ಕೊಡುವಂತ ಸಲಹೆಗಳನ್ನ ದಯವಿಟ್ಟು ಕೊಟ್ರೆ ಅದಕ್ಕೆ ತಕ್ಕಂಗೆ ಈ ಸ್ಟಡಿನ ನಾವು ಹೋಗೋಣ ಸೊ ಈ ಒಂದು ಅಹ್ ಒಂದ್ ಒಂದ್ ಅಪೋಸ್ಟ್ಲ ಒಂದರಿಂದ ಹಣ ಒಂದನೇ ಅಧ್ಯಾಯ ಒಂದರಿಂದ ಹನ್ನೊಂದು ತನಕ ನೋಡಿದ್ವಿ ಆ ಬರುವಂತ ದಿನಗಳಲ್ಲಿ ಹನ್ನೆರಡರಿಂದ ಪ್ರಾರಂಭ ಮಾಡೋಣ ನೀವು ಗುರುತಿಸಿಕೊಡ್ರಿ ಸೊ ನೀವು ನಿಮ್ಮಲ್ಲಿ ಒಂದು ವಿನಂತಿ ಏನಂದ್ರೆ ದಯವಿಟ್ಟು ಹನ್ನೆರಡರಿಂದ ಆದಷ್ಟು ಎಷ್ಟಾಗತ್ತೋ ಅಷ್ಟನ್ನ ಓದ್ರಿ ಸೊ ನಿಮಗೂ ದೇವರು ಆ ತಿಳಿವಳಿಕೆಯನ್ನ ಕೊಡ್ತಾರೆ ಆ ಒಂದು ಪ್ರಿಪೇರ್ಡ್ನೆಸ್ ಅಲ್ಲಿ ಈ ಕ್ಲಾಸ್ನ ಅಟೆಂಡ್ ಮಾಡಿದಾಗ ನಾವು ಹನ್ನೆರಡರಿಂದ ಓದುವಂತ ವಿಷಯಗಳು ನಿಮ್ಗೆ ಆಗ್ಲೇ ಆ ಒಂದು ವಚನಗಳು ನಿಮ್ಗೆ ಜ್ಞಾಪಕಕ್ಕಿರ್ತದೆ ಅದಕ್ಕೆ ಬೇಕೇ ವ್ಯಾಖ್ಯಾನವನ್ನ ಕೊಟ್ಟಾಗ ಅದು ನಮ್ಮ ಮನಸ್ಸಿಗೆ ಸ್ವಲ್ಪ ದೃಢವಾಗಿ ಅಥವಾ ಆ ಮನಸ್ಸಲ್ಲಿ ಅದು ನಿಂತ್ಕೊಳ್ಳುವಂತ ಒಂದು ಕ್ರಿಯೆಯನ್ನ ಮಾಡುವಂತದ್ದಾಗಿದೆ ಅದರಿಂದ ದೇವರು ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ ಆ ಈ ಒಂದು ಕೂಟವನ್ನ ಕೂಡ ನಾವು ಮುಕ್ತಾಯಗೊಳಿಸುವ ಹಾಗೆ ನಮ್ಮ ಮಧ್ಯದಲ್ಲಿರುವ ಸಹೋದರರು ರವಿ ಬ್ರದರ್ ಪ್ರಾರ್ಥನೆ ಮಾಡ್ಕೋಬೇಕು ಅಂತ ಕೇಳ್ಕೊತೀನಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನು 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 ಮಹೋನ್ನತನು ಸರ್ವಶಕ್ತನು ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವ ಆತನು ಆಗಿರುವ ನಮ್ಮ ಪರಲೋಕದ ತಂದೆಯೇ ಹೋದೇವ್ರೆ ನಿಮ್ಮ ಪವಿತ್ರವಾದ ನಾಮಕ್ಕೆ ನಾವೆಲ್ಲರೂ ಕೃತಜ್ಞತೆ ಸಲ್ಲಿಸುವರಾಗಿದ್ದೇವೆ ತಂದೆಯಾದ ದೇವರೇ ನಿಮ್ಮ ಮಹಾ ಪ್ರೀತಿ ಕೃಪೆ ಕರುಣೆ ದಯೆಯಿಂದ ಸಹೋದರ ಮುಖಾಂತರವಾಗಿ ದೇವ್ರೆ ಈ ದಿನ ಅಪಸ್ತುಲ ಕೃತ್ಯಗಳು ಒಂದನೇ ಅಧ್ಯಾಯದಲ್ಲಿ ಅಪ್ಪ ಒಂದನೇ ವಚನದಿಂದ ಹನ್ನೊಂದನೇ ವಚನದ ತನಕ ದೇವರೇ ನಿಮ್ಮ ಸತ್ಯವನ್ನ ನಿಮ್ಮ ಪವಿತ್ರ ಆತ್ಮ ಶಕ್ತಿಯನ್ನು ಕೊಟ್ಟು ಸಹೋದರ ಮುಖಾಂತರವಾಗಿ ಮಾತಾಡುವಂತ ಶಕ್ತಿಯನ್ನ ಅವರಿಗೆ ಅನುಗ್ರಹಿಸಿದ್ದೀರಿ ದೇವ್ರೆ ನಮಗೂ ಕೂಡ ಕೇಳುವಂತ ನಿಮ್ಮ ಅವಕಾಶವನ್ನ ದೇವರೇ ನಮಗೆ ಕಲ್ಪಿಸಿಕೊಂಡಿದ್ದೀರಿ ಅಪ್ಪ ಏನು ಇಲ್ಲದಂತ ನಮ್ಮನ್ನ ಪಾಪಿಗಳು ದ್ರೋಹಿಗಳು ಆಗಿರುವಂತಹ ಲೋಕದಲ್ಲಿ ನಮ್ಮನ್ನು ವಿಶೇಷವಾಗಿ ಬೇರ್ಪಡಿಸಿ ಅಪ್ಪ ಸತ್ಯವನ್ನ ಕೇಳುವಂತ ನಿಮ್ಮ ಕೃಪೆಯನ್ನು ಅನುಗ್ರಹಿಸಿದಿರಿ ತಂದೆ ಅದಕ್ಕಾಗಿ ನಿಮಗೆ ಕೃತಜ್ಞತೆಗಳು ಆಗಿದ್ದೇವೆ ಸ್ವಾಮಿ ಇದೇ ರೀತಿ ಮುಂದಿನ ದಿನಗಳಲ್ಲೂ ಕೂಡ ದೇವ್ರೆ ಈ ಒಂದು ಅಪಸ್ನ ಕೃತ್ಯಗಳ ವಿಷಯದಲ್ಲಿ ಅಪ್ಪ ಹನ್ನೆರಡು ವಚನದಿಂದ ಮುಂದೆ ಎಲ್ಲಾ ಒಂದು ಅಧ್ಯಯನಗಳನ್ನು ದೇವ್ರೆ ನಿಮ್ಮ ಸನ್ನಿಧಾನದಲ್ಲಿ ಕುಳಿತು ಸ್ವಲ್ಪ ಸಮಯ ಅಪ ಆಳವಾಗಿ ಧ್ಯಾನ ಮಾಡಿ ಅದನ್ನು ಕಲಿತುಕೊಳ್ಳುವಂತೆ ಮತ್ತು ಅಪ್ಪ ನಿಮ್ಮ ಒಬ್ಬನೇ ಮಗನ ದೇಸುಕ್ರಿಸ್ತನ ಆ ಒಂದು ಎಲ್ಲಾ ಗುಣಗಳಲ್ಲಿ ಹೆಜ್ಜೆಜಾಡಿನಲ್ಲಿ ನಾವು ಕೂಡ ಈ ಲೋಕದಲ್ಲಿ ನಡೆದು ನಿಮ್ಮ ಸ್ವಂತ ಮಕ್ಕಳಾಗಿ ಜೀವಿಸಲಿಕ್ಕೆ ನಮ್ಮ ನನಗೆ ನಮಗೆ ಬಲವನ್ನು ಅನುಗ್ರಹಿಸಿ ಎಂಬುದನ್ನು ಬೇಡಿಕೊಳ್ಳುವರಾಗಿದ್ದೇವೆ ಸಂಧ್ಯಾದ ದೇವರೇ ಆ ಸೇರಿರುವಂತ ಸೇರದೇ ಇರುವಂತ ಎಲ್ಲಾ ಸೋದರ ಸೋದರಿಗಳನ್ನು ಕೂಡ ವಿಶೇಷವಾಗಿ ಆಶೀರ್ವಾದ ಮಾಡ್ರಿ ಮತ್ತೆ ವಿಶೇಷವಾಗಿ ಟೋನಿ ಬ್ರದರ್ ಅವ್ರ ಕುಟುಂಬವನ್ನು ಕೂಡ ಆಶೀರ್ವಾದ ಮಾಡ್ರಿ ಅವ್ರಿಗೂ ಕೂಡ ಇನ್ನೂ ಹೆಚ್ಚಾದ ಪವಿತ್ರಾತ್ಮ ಶಕ್ತಿಯನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ ವಾಕ್ಯಗಳನ್ನು ಬೋಧಿಸುವಂತೆ ಅವ್ರನ್ನು ಕೂಡ ನಡೆಸ್ರಿ ಬಲಪಡಿಸಿ ಎಂಬುದನ್ನು ಬೇಡಿಕೊಳ್ಳುತ್ತಾ ಈ ಚಿಕ್ಕ ಪ್ರಾರ್ಥನೆಯನ್ನ ನಿಮ್ಮ ಪ್ರಿಯ ಒಬ್ಬನೇ ಮಗನು ನಮ್ಮೆಲ್ಲರ ಕರ್ತನು ನಮ್ಮೆಲ್ಲರ ರಕ್ಷಕನು ನಮ್ಮೆಲ್ಲರ ಒಡೆಯನು ನಮ್ಮೆಲ್ಲರ ವಿಮೋಚಕನಾಗಿರುವಂತ ರಜರೈತಿನ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೇವೆ ನಮ್ಮ ಪರಲೋಕದ ತಂದೆಯೇ ಆಮೇನ್ ಮಾಡಿ ಬ್ರದರ್ ಆ ಹೇಳಿ ಬ್ರದರ್ ಏನಿಲ್ಲ ಇದು ಅಪಸ್ಸಲ್ಲ ಕೊಡ್ತಾರಲ್ಲ ಹನ್ನೊಂದ್ ಅಧ್ಯಾಯ ಅಧ್ಯಯ ಅದು ಇಂಗ್ಲಿಷ್ ಬೈಬಲ್ ಈ ಕನ್ನಡ ಟ್ರಾನ್ಸೆಟ್ ಕರೆಕ್ಟ್ ಆಯ್ತು ಬ್ರದ್ ಬೇಸಾಯ ಬೈಬೈಲ್ ಏನು ವ್ಯತ್ಯಾಸ ಆಯ್ತಾ ಆ ಇಲ್ಲ ಇಲ್ಲ ಕರೆಕ್ಟ್ ಆಗಿದೆ ಏನು ಏನು ಡೌಟ್ ಹೇಳಿ ಅಂದ್ರೆ ಈ ಏಸು ಯಾವ ರೀತಿಯಲ್ಲಿ ಆತನಕ್ಕ ಓದನೋ ಅದೇ ರೀತಿಯಲ್ಲಿ ನೀವು ಕಂಡಿರೋ ಅಂತ ಏನೋ ಬಂತಲ್ಲ ಇದು ಏನಾರ ಈ ಬೇಸಾಯನ ಏನಾರ ಸ್ವಲ್ಪ ಏನೋ ವ್ಯತ್ಯಾಸ ಟ್ರಾನ್ಸ್ಲೇಷನ್ ಮಾಡಕರೆ ಏನಲ್ಲ ಬಿಎಸ್ಎಲ್ ಏನಿದೆ ಓಡಿ ಓದಿ ಬಿಎಸ್ಎಲ್ಲಿ ಅಂದ್ರೆ ನೀವು ಯಾಕೆ ಆಕಾಶದ ಕಡೆಗೆ ನೋಡುತ್ತಾ ನಿಂತಿದ್ದೀರಿ ನಿಮ್ಮ ಬಳಿಯಿಂದ ಆಕಾಶದ ಒಳಗೆ ಸೇರಿಸಲ್ಪಟ್ಟಿರುವ ಆ ಇ ಯಾವ ರೀತಿಯಲ್ಲಿ ಆಕಾಶದೊಳಕ್ಕೆ ಹೋಗಿರುವುದನ್ನು ನೀವು ಕಂಡಿರೋ ಅದೇ ರೀತಿಯಲ್ಲಿ ಬರುವನು ಅಂತ ಹೇಳಿ ಬಿ ಎಸ್ ಐ ಬೈಬಲ್ ಐತೆ ಹೌದು ಕರೆಕ್ಟ್ ಅದು ಬೇರೆ ಬೇರೆ ಬೈಬಲ್ ಇಲ್ಲ 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 ಅದು ಇದ್ರಲ್ಲೂನು ಈ ಕೆ ಜೆಬಿಎಲ್ನು ಹಂಗೆ ಬರ್ತದೆ ಇಂಗ್ಲಿ ಇಂಗ್ಲಿಷ್ ಅನುವಾದನೆಯಲ್ಲೂ ಅದೇ ರೀತಿ ಬರ್ತದೆ ಸೊ ಅದನ್ನ ನಾವು ಅನ್ನೊಂದ್ ಯೋಚನವನ್ನ ಇನ್ನೊಂದ್ ಸರಿ ನಾವು ನೆಕ್ಸ್ಟ್ ಟೈಮ್ ಓದುವಾಗ ಇನ್ನ ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಟ್ಟು ಅದನ್ನ ಮುಂದ್ವರಿಯಣ ತ್ಯಾಂಕ್ ಯು ಸರಿ ಸರಿ ಓಕೆ ಬ್ರದರ್ ಇದ್ ಪೂರ್ತಿ ಅಪ್ಪತ್ತಲಾರ ಕೃತ್ಯ ಸ್ಟಡಿ ಅಂದ್ರೆ ಇಷ್ಟರ ಹೌದ್ 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 ಸಿಸ್ಟರ್ ಸಿಸ್ಟರ್ ಓ ಬ್ರದರ್ ಬ್ರೆದರ್ ಕೇಳ್ತ್ರೀ